फ्रेंड्स नन्ना विद्यार्थी देवरुगळिगे प्रीतिपूर्वकवाद नमस्कारगळु मत्तोम्मे तमेल्लरिगु केआर ट्यूटोरियल्स गे आत्मीयवाद स्वागतवन्न कोर्ता इदीनि स्नेहितरे नानु ई ओंदु सेशन अल्लि ईगागले ನಡೆದಿರತಕ್ಕಂತ ಪ್ರಿವಿಯಸ್ ಇಯರ್ ನಲ್ಲಿ ಕೇಳಿರತಕ್ಕಂತ ಒಂದಿಷ್ಟು ಬಹುಮುಖ್ಯವಾಗಿರತಕ್ಕಂತ ಪ್ರಶ್ನೆಗಳಿಗೆ ಯಾವ ರೀತಿ ಈಸಿಯಾಗಿ ಕ್ರ್ಯಾಕ್ ಮಾಡಬೇಕು ಮೆಂಟಲ್ ಎಬಿಲಿಟಿ ಅಂತಕಂತ ವಿಷಯ ಇಷ್ಟೊಂದು ಸರಳನ ಆ ಒಂದು ವಿಷಯವನ್ನ ಯಾವ ರೀತಿಯಾಗಿ ನಾವು ಬಿಡಿಸಿದ್ರೆ 100% ಮಾರ್ಕ್ಸ್ ಅನ್ನು ಗೇನ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದನ್ನ ಒಂಚೂರು ಚಿಕ್ಕ ಪ್ರಯತ್ನದ ಮೂಲಕ ತಿಳಿಸ್ಕೊಳ್ಳಲಿಕ್ಕೆ ಪ್ರಯತ್ನ ಪಡ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಈ ಚಾನೆಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಸಾಧ್ಯ ಆಗಿರಬೇಕು ಹಾಗೇನೇ ಈ ಒಂದು ತರಗತಿ ನಿಮಗೆ ಇಷ್ಟವಾಗಿದ್ರೆ ಡನ್ ಅಂತ ಒಂದು ಥಂಬ್ ಒತ್ತಲಿಕ್ಕೆ ಒಂದು ಲೈಕ್ ಕೊಡ್ಲಿಕ್ಕೆ ಸಾಧ್ಯ ಆಗಿರಬೇಕು ಸೋ ಮತ್ತೆ ಯಾಕೆ ತಡ ಸ್ಟಾರ್ಟ್ ಮಾಡಿ ನೋಡ್ರಿ ಒಬ್ಬ ಮನುಷ್ಯ 12 ಕಿಲೋಮೀಟರ್ ಉತ್ತರ ದಿಕ್ಕಿಗೆ ಪ್ರಯಾಣಿಸುತ್ತಾನೆ ಸರಿನಾ ನಂತರ 15 ಕಿಲೋಮೀಟರ್ ಪೂರ್ವಕ್ಕೆ ಅನಂತರ 15 ಕಿಲೋಮೀಟರ್ ಪಶ್ಚಿಮಕ್ಕೆ ಮತ್ತು ಕೊನೆಯಲ್ಲಿ 15 ಕಿಲೋಮೀಟರ್ ದಕ್ಷಿಣಕ್ಕೆ ಪ್ರಯಾಣಿಸುತ್ತಾನೆ ಹಾಗಾದರೆ ಈಗ ಅಂದ್ರೆ ಕೊನೆಯದಾಗಿ ಆ ಹುಡುಗ ಅಥವಾ ಆ ವ್ಯಕ್ತಿ ಪ್ರಾರಂಭಿಸಿದ ಸ್ಥಾನದಿಂದ ಎಷ್ಟು ದೂರದಲ್ಲಿ ಇದ್ದಾನೆ ಅಂತಕಂತ ಪ್ರಶ್ನೆ ಇದೆ ಫ್ರೆಂಡ್ಸ್ ನೀವು ಈ ಒಂದು ಪ್ರಶ್ನೆ ಬಿಡಿಸೋದಕ್ಕಿಂತ ಮುಂಚಿತವಾಗಿ ಒಂದು ಸಿಂಪಲ್ ನಾಲೆಜ್ ನಿಮ್ಮೆಲ್ಲರಿಗೆ ನಿಮ್ಮ ಗಮನದಾಗ ಇರಲೇಬೇಕಿದನ್ನ ಕ್ಲಿಯರಾ ನಾವು ಯಾವ ಕಡೆ ಪೂರ್ವ ಯಾವ ಕಡೆ ಪಶ್ಚಿಮ ಯಾವ ಕಡೆ ಉತ್ತರ ಯಾವ ಕಡೆ ದಕ್ಷಿಣ ಇದನ್ನ 100% ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗಿರಬೇಕು ದಿಕ್ಕುಗಳ ಬಗ್ಗೆ ಪರಿಕಲ್ಪನೆ ಇದ್ದಾಗ ಮಾತ್ರ ಆ ಒಂದು ಪ್ರಶ್ನೆಗೆ ಉತ್ತರಿಸಲಿಕ್ಕೆ ಸಾಧ್ಯ ಆಗ್ತದೆ ಆ ದಿಕ್ಕುಗಳ ಪರಿಕಲ್ಪನೆಯನ್ನ ಯಾವ ರೀತಿಯಾಗಿ ನೀವು ಶಾರ್ಟ್ ಅಂಡ್ ಸ್ವೀಟ್ ಆಗಿ ನೆನ್ಪಿಟ್ಕೋಬೋದಪ್ಪ ಅಂದ್ರೆ ನೋಡ್ರಿ ನಾಲ್ಕು ದಿಕ್ಕುಗಳು ಮತ್ತು ನಾಲ್ಕು ಉಪ ದಿಕ್ಕುಗಳಿಗೆ ಏನಪ್ಪ ಅಂದ್ರೆ ನಾ ಇಲ್ಲಿ ಸೂಚಿಸ್ತಾ ಹೋಗ್ತೀನಿ ಯಾವ ರೀತಿಯಾಗಿ ಶಾರ್ಟ್ ಆಗಿ ನೆನ್ಪಿಡ್ಬೇಕು ಒಂದೇ ಮೂಲಕ 100% ಆಗಿ ಒಂದು ಮ್ಯಾಪ್ ಅಂತ ನೇತಾಕಿದಾಗ ಅದರ ಮೇಲ್ಭಾಗ ಉತ್ತರ ದಿಕ್ಕಾಗಿರ್ತದ ಅದರ ಕೆಳಭಾಗ ದಕ್ಷಿಣ ದಿಕ್ಕಾಗಿರ್ತದ ಇದು ಕಾಮನ್ ಸೆನ್ಸ್ ಇದು ಎಲ್ಲರಿಗೂ ಗೊತ್ತಿರತಕ್ಕಂತದ್ದೇ ಮೇಲ್ಭಾಗ ಉತ್ತರವಾಗಿದ್ದು ಕೆಳಭಾಗ ದಕ್ಷಿಣ ಇರ್ತದೆ ಇದು ಆದ್ಮೇಲೆ ನಿಮ್ಗೆ ಕನ್ಫ್ಯೂಸ್ ಸ್ಟಾರ್ಟ್ ಆಗೋದು ಎಲ್ಲಿಯಪ್ಪ ಅಂತಂದ್ರ ಪೂರ್ವ ಯಾವ ಕಡೆ ಬೇಕು ಪಶ್ಚಿಮ ಯಾವ ಕಡೆ ಬೇಕು ಅಂತ ಇರ್ತದ ಈ ದಕ್ಷಿಣದ ಒಂದು ಬಲಭಾಗಕ್ಕ ಪೂರ್ವ ಇರ್ತದ ನಿಮ್ಮ ಒಂದು ಬಲಭಾಗಕ್ಕೆ ಪೂರ್ವ ಇದ್ದಿದ್ರ ಎಡಭಾಗಕ್ಕೆ ಪಶ್ಚಿಮ ಇರ್ತದ 100% ಆಗಿ ಸರಿನಾ ಸರ್ ಇದನ್ನ ಶಾರ್ಟ್ ಆಗಿ ಹೆಂಗ್ ಮಾಡ್ಬೇಕು ಅಂತ ನೋಡ್ರಿ ಉತ್ತರ ದಿಕ್ಕಿನ ಈ ಉತ್ತರ ದಿಕ್ಕದಲ್ಲ ಈ ಉತ್ತರ ದಿಕ್ಕಿನ ಲೆಫ್ಟ್ ಸೈಡ್ ಬರ್ಬೇಕು ನೀವು ಫಸ್ಟ್ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೋಬೇಕು ಇಲ್ಲಿಂದ ಸ್ಟಾರ್ಟ್ ಮಾಡ್ಕೋಬೇಕು ಹೆಂಗಂದ್ರ ವಾವ್ ಉ ಇ ಪು ಆ ದ ನೈ ಪ ಸೂತ್ರ ಏನು ನೆನ್ಪಿಟ್ಕೊಳ್ರಿ ವ ಉ ಇ ಪು ಆ ದ ನೈ ಪ ಅಂತ ಅರ್ಥ ಸರಿನಾ ಮತ್ ನೀವು ಅದು ಎಲ್ಲೆಲ್ಲೋ ಕೊಟ್ಕೊಂಡ್ರು ಬರಂಗಿಲ್ಲ ದಯವಿಟ್ಟು ಉತ್ತರ ದಿಕ್ಕಿನ ಸಡನ್ ನೆಕ್ಸ್ಟ್ ತಿಳಿತಾ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡಿರಪ್ಪ ಅಂದ್ರ ವ ಉ ಇ ಪು ಆ ದ ನೈ ಪ ಇದು ಒಂದು ಕೋಡ್ ನೆನ್ಪಿಟ್ಕೊಂಡಿರಂದ್ರ 100% ಆಗಿ ನಿಮ್ಗೆ ಎಲ್ಲಾ ದಿಕ್ಕುಗಳು ಸಿಗ್ತಾವ ಫಾರ್ ಎಕ್ಸಾಂಪಲ್ ಉತ್ತರ ಮತ್ತು ಪಶ್ಚಿಮ ದಿಕ್ಕಿನ ಮಧ್ಯೆ ಯಾವ್ದು ಬರ್ತದ ವಾಯುವ್ಯ 100% ಆಗಿ ಕರೆಕ್ಟ್ ಆಗಿ ಗೊತ್ತಾಯ್ತು ನಿಮ್ಗೆ ಇಲ್ಲಿ ಹೌದಾ ಸಪೋಸ್ ಉತ್ತರ ಮತ್ತು ಪೂರ್ವ ದಿಕ್ಕಿನ ಮಧ್ಯೆ ಬರುವಂತಹ ದಿಕ್ಕು ಯಾವುದು ಅಂದಾಗ 100% ಈಶಾನ್ಯ ದಿಕ್ಕು ಪೂರ್ವ ಮತ್ತು ದಕ್ಷಿಣ ಮಧ್ಯೆ ಯಾವ್ದು ಬರ್ತದ ಆಗ್ನೇಯ ಬರ್ತದ ದಕ್ಷಿಣ ಮತ್ತು ಪಶ್ಚಿಮ ಮಧ್ಯೆ ಬರ್ತದ ನೈಋತ್ಯ ಬರ್ತದ ಸರಿನಾ ಎರಡು ದಿಕ್ಕುಗಳ ನಡುವೆ ಬರುವಂತಹ ಉಪ ದಿಕ್ಕುಗಳ ಬಗ್ಗೆ ಕೂಡ ಮಾಹಿತಿ ಸಿಗ್ತದ ಅದೇ ರೀತಿಯಾಗಿ ಎರಡು ಉಪ ದಿಕ್ಕುಗಳ ಮಧ್ಯೆ ಬರ್ತಕ್ಕಂತಹ ದಿಕ್ಕಿನ ಬಗ್ಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಈಗ ಫಾರ್ ಎಕ್ಸಾಂಪಲ್ ಈ ವಾಯುವ್ಯದ
ಇಲ್ಲಿ ಈಶಾನ್ಯದ ವಾಯುವ್ಯ ಮತ್ತು ಈಶಾನ್ಯದ ಮಧ್ಯೆ ಯಾವ ದಿಕ್ ಬರ್ತದ? 100% ಆಗಿ ಉತ್ತರ ದಿಕ್ಕು ಬರ್ತದ. ಸರಿನಾ? ಈಶಾನ್ಯ ಮತ್ತು ಆಗ್ನೇಯ ಮಧ್ಯೆ ಪಕ್ಕ ಪೂರ್ವ ದಿಕ್ಕೆ ಬರ್ತದ. ಆಗ್ನೇಯ ಮತ್ತು ನೈಋತ್ಯ ಮಧ್ಯೆ 100% ದಕ್ಷಿಣ ದಿಕ್ಕು. ಈ ರೀತಿ ಜಸ್ಟ್ ಇದು ವಾ ಊ ಈ ಪು ಆದ ನೈಪ ನೆನ್ಪಿಟ್ಕೊಂಡ್ರೆ ಸಾಕು ನೋಡ್ರಿ. ಆಗ್ನೇಯ ಮತ್ತು ನೈಋತ್ಯ ಮಧ್ಯೆ ದಕ್ಷಿಣ ಬಂದದ, ವಾಯುವ್ಯ ಮತ್ತು ಈಶಾನ್ಯ ಮಧ್ಯೆ ಉತ್ತರ ಬಂದದ, ಈಶಾನ್ಯ ಮತ್ತು ಆಗ್ನೇಯ ಮಧ್ಯೆ ಪೂರ್ವ ಬಂದದ. ಈ ರೀತಿ ಅರ್ಥ ಆಯ್ತಾ? ಇದು ಒಂದೇ ಒಂದು ಸೂತ್ರ ನೋಡ್ರಿ, ವಾ ಊ ಈ ಪು ಆ ದ ನೈ ಪ. ಇದು ಒಂದು ಫಾರ್ಮಲ್ ಅನ್ಬಿಟ್ಕೊಂಡ್ರಪ್ಪ ಅಂದ್ರೆ ನಿಮಗ್ ನಾಲ್ಕು ದಿಕ್ಕುಗಳು ಮತ್ತು ನಾಲ್ಕು ಉಪ ದಿಕ್ಕುಗಳು ಎಲ್ಲದ್ರ ಬಗ್ಗೆ ಕೂಡ ಮಾಹಿತಿ ಸಿಗ್ತದೆ. ನಿಮ್ಗೆ ಹೆಂಗೆ ಪ್ರಶ್ನೆ ಕೇಳಿದ್ರು ಕೂಡ ತಿಳ್ಕೊಳಕ್ ಸಾಧ್ಯ ಆಗ್ತದೆ. ಕ್ಲಿಯರ್ ನೋಡ್ರಿ. ಈಗ ನಾನು ಟಾಪಿಕ್ ಈ ಒಂದು ಪ್ರಶ್ನೆಗೆ ಎಂಟ್ರಿ ಆಗ್ತೀನಿ. ಒಬ್ಬ ಮನುಷ್ಯ 12 ಕಿಲೋಮೀಟರ್ ಉತ್ತರ ದಿಕ್ಕಿಗೆ ನೋಡ್ರಿ ಇಲ್ಲ ಅಂತ ತಿಳ್ಕೊರಿ. ಒಬ್ಬ ಮನುಷ್ಯ ನಿಂತಾನೀಗ, ನಿಂತಾಗ ಇದು ಇದು ಸೆಂಟರ್ ಪಾಯಿಂಟ್ ಅದಲ್ಲಿಗೆ. ಈ ರೀತಿ ಇದು ಸೆಂಟರ್ ಪಾಯಿಂಟ್ ಇದ್ದಾಗ ಉತ್ತರ ದಿಕ್ಕಿಗೆ ಪ್ರಯಾಣ ಮಾಡ್ತಾನೀಗ. ಎಷ್ಟು? ಒಬ್ಬ ಮನುಷ್ಯ ಉತ್ತರ ದಿಕ್ಕಿಗೆ 12 ಕಿಲೋಮೀಟರ್ ಪ್ರಯಾಣ ಮಾಡ್ತಾನೆ. 12 ಕಿಲೋಮೀಟರ್ ಪ್ರಯಾಣ ಮಾಡ್ತಾನೆ. ನಿಂತಿರ್ತಕ್ಕಂತ ಸ್ಥಳದಿಂದ ಯಾವ ಕಡೆ ಹೊಂಟನ? ಉತ್ತರದ ಕಡೆ. ಉತ್ತರ ಅಂದ್ರೆ ಈಗ ಏನ್ ಕೊಟ್ಟಿದ್ದ ಇಲ್ಲಿಗ? ಸ್ಟೇಟ್. ಮೇಲ್ಗಡೆ ಹೋಗ್ಬೇಕೀಗ 12 ಕಿಲೋಮೀಟರ್ ಮಾಡೋದ. ಈಗ ಮುಖ ಯಾವ ಕಡೆ? 100% ಈ ಕಡೆ ಇರ್ತದೆ. ಈಗ ನೆಕ್ಸ್ಟ್ ನೋಡ್ರಿ, ನಂತರ 15 ಕಿಲೋಮೀಟರ್ ಪೂರ್ವಕ್ಕೆ ನೋಡ್ರಿ. ಪೂರ್ವ ಯಾವ ಕಡೆ? ಈಗ ಇಲ್ಲದ 100%. ಈಗ ಇಲ್ಲಿಂದ 15 ಕಿಲೋಮೀಟರ್ ಪೂರ್ವಕ್ಕೆ ಕ್ರಮಿಸ್ಲತ್ತನ. ಸರಿನಾ? 15 ಕಿಲೋಮೀಟರ್ ಇಲ್ಲಿ ನೋಡ್ರಿ, ಇಲ್ಲಿ ಉತ್ತರಕ್ಕೆ ಬಂದ, ಇಲ್ಲಿ ಬಂದಾಗ ಪೂರ್ವಕ್ಕೆ ಬಂದ. ಉತ್ತರಕ್ಕೆ 12 ಕಿಲೋಮೀಟರ್ ಬಂದ, ಅಲ್ಲಿಂದ ಪೂರ್ವಕ್ಕೆ 5 ಕಿಲೋಮೀಟರ್ ಬಂದ, ಸಾರಿ 15 ಕಿಲೋಮೀಟರ್ ಬಂದ. ಅನಂತರ ಪಶ್ಚಿಮಕ್ಕೆ ನೋಡ್ರಿ, ಪಶ್ಚಿಮ ಅಲ್ಲದ ಈ ಕಡೆ ಅದ ಅಂದ್ರೆ ಈಗ ಯಾವ ಕಡೆ ಬರ್ಬೇಕೀಗ? ರಿಟರ್ನ್. ಹಿ ಹ್ಯಾಸ್ ಟು ಕಮ್ ರಿಟರ್ನ್. ಮತ್ತೆ ಪಶ್ಚಿಮಕ್ಕೆ ಹೊಂಟಾನ. ಈಗ ಪಶ್ಚಿಮಕ್ಕೆ ಎಷ್ಟು? 15 ಕಿಲೋಮೀಟರ್ ಹೊಂಟಾನ ಪಶ್ಚಿಮಕ್ಕೆ. 15 ಕಿಲೋಮೀಟರ್ ಇಲ್ಲಿಂದ 15 ಕಿಲೋಮೀಟರ್ ಪೂರ್ವಕ್ ಬಂದಿದ್ದ, ಮತ್ ಇಲ್ಲಿಂದ 15 ಕಿಲೋಮೀಟರ್ ಪಶ್ಚಿಮಕ್ ಬಂದ. ಅಂದ್ರೆ ಅರ್ಥ ಏನು? ಇಲ್ಲೇ ಬಂದ್ ಸೇರ್ಕೊಂಡ ಅಂತ ಅರ್ಥ. ಇಲ್ಲಿಂದ ಇಲ್ಲಿ ಬಂದಿದ್ದ, ಇಲ್ಲಿಂದ ಇಲ್ಲಿ ಬಂದಿದ್ದ, ಮತ್ತೆ ಪುನಃ ವಾಪಸ್ ಇಲ್ಲೇ ಬಂದ್ ಸೇರ್ಕೊಂಡ ಅಂತ ಅರ್ಥ. ಅಂದ್ರೆ ಪ್ರಾರಂಭದ ಸ್ಥಳದಿಂದ ಎಲ್ಲ ನೀಗವ 12 ಕಿಲೋಮೀಟರ್ ಉತ್ತರ ದಿಕ್ಕಿಗೆ. ಹಣ ಕೊನೆಯಲ್ಲಿ, ಕೊನೆಯಲ್ಲಿ ಸರಿನಾ 15 ಕಿಲೋಮೀಟರ್ ದಕ್ಷಿಣ. ಇಲ್ಲನ ಈಗ ದಕ್ಷಿಣ ಯಾವ ಕಡೆ ಬರ್ತದ? ಕೆಳ ಬರ್ತದ. ಕೊನೆಯಲ್ಲಿ 15 ಕಿಲೋಮೀಟರ್ ದಕ್ಷಿಣ ಕೊಂಟನವ. ಎಷ್ಟು? 15 ಕಿಲೋಮೀಟರ್ ದಕ್ಷಿಣ ಕೊಂಟನ ಅಂತ ತಿಳ್ಕೊರಿ. ಹಾಗಾದ್ರ ಆತನ ಪ್ರಾರಂಭದ ನೋಡ್ರಿ, ಇಲ್ಲಿಂದ 15 ಅಂದ್ರ ಈ 12 ಅಂತೂ ಇಲ್ಲಿಗೆ ಕಟ್ ಆಯ್ತು. ಈಗ ಇಲ್ಲಿ ತನ 12 ಆಯ್ತು, ಮುಂದ್ ಉಳಿತು ಎಷ್ಟು ನನ್ಗೀಗ? ಓನ್ಲಿ 3 ಕಿಲೋಮೀಟರ್ ಉಳಿತು. ಅರ್ಥ ಆಯ್ತಾ? ಹಾಗಾದ್ರ ಅವನು ಪ್ರಾರಂಭಿಸಿರ್ತಕ್ಕಂತ ಸ್ಥಾನದಿಂದ ಎಷ್ಟು ದೂರ ಅಂತ ಅರ್ಥ? ಈಗ 3 ಕಿಲೋಮೀಟರ್ ದೂರ ಅಂತ ಅರ್ಥ. ತಿಳಿತದ? ನೀವು ಈ ರೀತಿ ಮಾಡ್ಕೊಂಡು ಹೋಗ್ಬೋದು ನೋಡ್ರಿ. ಆರಂಭದಲ್ಲಿ ಉತ್ತರಕ್ಕೆ 12 ಕಿಲೋಮೀಟರ್ ಬಂದ, ಅನಂತರ ಪೂರ್ವಕ್ಕೆ 15 ಕಿಲೋಮೀಟರ್ ಬಂದ, ಹೌದಾ? ಅಲ್ಲಿಂದ ಮತ್ತೆ ಪಶ್ಚಿಮಕ್ಕೆ 15 ಕಿಲೋಮೀಟರ್ ಬಂದ, ಮತ್ ಇಲ್ಲೇ ಬಂದ್ ಜಾಯಿಂಟ್ ಆದ. ನೆಕ್ಸ್ಟ್ ಇಲ್ಲಿ ನಿಂತಿರ್ತಕ್ಕಂಥನು ದಕ್ಷಿಣಕ್ಕೆ 15 ಕಿಲೋಮೀಟರ್ ಹೊಂಟನಿಗವ. 15 ಅಂದ್ರ ಆಲ್ರೆಡಿ ಅವ ಏನ್ ಮಾಡಿದ್ದ? ಈಗ 12 ಬಂದಿದ್ದ, ಹೌದಾ? ಇಲ್ಲಿ 12 ಕಟ್ ಆಯ್ತದ್ರ ಉಳಿತೆಷ್ಟು? 3 ಕಿಲೋಮೀಟರ್ ಅಂತ ನೆನ್ಪಿಟ್ಕೋಬೇಕು. ಇದು ಕ್ಲಿಯರ್? ಇದು ಒಂದ್ ಹಂತ, ಟೈಪ್ 1. ಇದು ನೀವು ಈ ರೀತಿ ಮಾಡ್ಕೊಂಡಾಗ ಟೈಪ್ 1 ಅಲ್ಲಿ ಮಾಡ್ಕೋಬಹುದು. ಇದು ಯಾರಿಗೆ ಬರ್ತದ ಆ ರೀತಿ ಮಾಡ್ಕೊಡ್ರಿ. ಸರ್, ಟೈಪ್ 2 ಹೆಂಗ್ ಮಾಡ್ಬೋದು? ಸಿಂಪಲ್ ಅದ ನೋಡ್ರಿ. ಟೈಪ್ 2 ನಾ ಜಸ್ಟ್ ಲಾಜಿಕಲಿ ಮಾಡ್ಕೋಬೈತ, ನಾ ಜಸ್ಟ್ ಲಾಜಿಕ್ ಆಗಿ ಮಾಡ್ತಾ. ಒಬ್ಬ ಮನುಷ್ಯ 12 ಕಿಲೋಮೀಟರ್ ಉತ್ತರ ದಿಕ್ಕಿಗೆ, 12 ಕಿಲೋಮೀಟರ್ ನಾರ್ತ್. ಅರ್ಥ ಆಯ್ತಾ? ಹೆಂಗ್ ನೋಡ್ದವ? 12 ಕಿಲೋಮೀಟರ್ ನಾರ್ತ್ ನಡ್ದ. ನೆಕ್ಸ್ಟ್ ಅಲ್ಲಿಂದ ನಂತರ 15 ಕಿಲೋಮೀಟರ್ ಪೂರ್ವಕ್ಕೆ, 15 ಕಿಲೋಮೀಟರ್ ಪೂರ್ವ ಅಂದ್ರ ಈಸ್ಟ್, ಹೌದಾ? ನೆಕ್ಸ್ಟ್ 15 ಕಿಲೋಮೀಟರ್ ವೆಸ್ಟ್, 15 ಕಿಲೋಮೀಟರ್ ವೆಸ್ಟ್. ನೆಕ್ಸ್ಟ್ 15 ಕಿಲೋಮೀಟರ್ ಸೌತ್, 15 ಕಿಲೋಮೀಟರ್ ಸೌತ್. ಈಗ ಏನ್ ಮಾಡ್ಬೇಕು?
ಈಸ್ಟ್ ಟು ವೆಸ್ಟ್ ಟು ಅಪೋಸಿಟ್ ಆಗ್ತಾವ, ಸೌತ್ ನಾರ್ತ್ ಅಪೋಸಿಟ್ ಆಗ್ತಾವ, ಸೊ ಎಲ್ಲ ಮೈನಸ್ ಮಾಡ್ತಾ ಹೋಗ್ಬೇಕು. ಸರಿನಾ, ಎಲ್ಲೆಲ್ಲ ಮೈನಸ್ ನೋಡ್ರಿ. ಈಗ ಸಪೋಸ್ ಹದಿನೈದು ಈಸ್ಟ್ ಹೋಯ್ತು, ಹದಿನೈದು ವೆಸ್ಟ್ ಹೋಯ್ತು, ಇಲ್ಲೂ ಹದಿನೈದು ಅದ, ಇಲ್ಲೂ ಹದಿನೈದು ಅದ, ಸೊ ಈಸ್ಟ್ ಮೈನಸ್ ವೆಸ್ಟ್ ಮೈನಸ್. ಇಲ್ಲಿ ಹನ್ನೆರಡು ನಾರ್ತ್ ಅದ, ಹದಿನೈದು ಸೌತ್ ಅದ, ಹನ್ನೆರಡರಾಗ ಸಾರಿ ಹದಿನೈದರಾಗ ಹನ್ನೆರಡು ಕಳೆದ್ರೆ ಎಷ್ಟಾಯ್ತು, ಮೂರು ಉಳಿತು. ಯಾವ ಮೂರು ಉಳಿತು? ಸೌತ್ ಮೂರು ಉಳಿತು. 3 ಕಿಲೋಮೀಟರ್ ಸೌತ್ ಘನ. ಈಗ ದಿಕ್ ಕೇಳಿದಾಗ ಸೌತ್, ಡಿಸ್ಟೆನ್ಸ್ ಕೇಳಿದಾಗ ಮೂರು. ಅರ್ಥ ಆಗತ್ತದೆ ನಾ ಹೇಳಿದೀಗ? ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇದೆ ಅಂತ ಭಾವಿಸಿದ್ದೀನಿ. ನೋಡ್ರಿ, ಫಸ್ಟ್ ಏನ್ ಮಾಡ್ಕೊಂಡಿದ್ದ ಮತ್ತೊಮ್ಮೆ ರಿಪೀಟ್ ಮಾಡ್ತಾ ಇದ್ದೀನಿ ನೋಡ್ರಿ. ಫಸ್ಟ್ ಏನ್ ಮಾಡಿದ್ದ, 12 ಕಿಲೋಮೀಟರ್ ನಾರ್ತ್ ಬಂದಿದ್ದ, ಅಲ್ಲಿಂದ 15 ಕಿಲೋಮೀಟರ್ ಈಸ್ಟ್ ಬಂದ, ಅಲ್ಲಿಂದ 15 ಕಿಲೋಮೀಟರ್ ವೆಸ್ಟ್ ಬಂದ, ಅಲ್ಲಿಂದ 15 ಕಿಲೋಮೀಟರ್ ಸೌತ್ ಬಂದ. ಸರಿನಾ, ಇದು ವೆಸ್ಟ್ ಡೈರೆಕ್ಷನ್, ಇದು ಈಸ್ಟ್ ಡೈರೆಕ್ಷನ್, ನಾರ್ತ್ ಸೌತ್. ಈಗ ಇಲ್ಲಿ ಏನ್ ಮಾಡ್ಬೇಕು ನೀವು, ಈಸ್ಟ್ 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 ವೆಸ್ಟ್ ಮೈನಸ್ ಮಾಡ್ಬೇಕು, ನಾರ್ತ್ ಸೌತ್ ಮೈನಸ್ ಮಾಡ್ಬೇಕು. ಈಸ್ಟ್ 15 ಹೋಯ್ತು, ವೆಸ್ಟ್ 15 ಹೋಯ್ತು, ಎರಡು 15 15 ಅವ 0. ಸೌತ್ 15ರಾಗ ನಾರ್ತ್ 12 ಕಳೆದರ, 15ರಾಗ ಇದು 15 ದೊಡ್ಡ ಸಂಖ್ಯೆ ಅದ, 12 ಚಿಕ್ಕ ಸಂಖ್ಯೆ ಅದ, 15ರಾಗ 12 ಕಳೆದ್ರ 3. ಎಂತ 3 ಇದು? ಇಲ್ಲಿ ಯಾವ ದೊಡ್ಡ ಸಂಖ್ಯೆ ಅದ? ಸೌತ್ ದೊಡ್ಡ ಸಂಖ್ಯೆ ಅದ. ಸೊ 100% 3 ಕಿಲೋಮೀಟರ್ ಸೌತ್, ದಟ್ ಈಸ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕ್ಲಿಯರ್? ನೀವು ಈ ರೀತಿನೂ ಕೂಡ ಮಾಡಬಹುದು, ಇಲ್ಲ ಸರ್ ಅಂದ್ರೆ ಈ ರೀತಿ ಕೂಡ ಮಾಡಬಹುದು. ಕ್ಲಿಯರ್? ಈ ಒಂದು ಕ್ವಶನ್ ಕರೆಕ್ಟ್ ಆಗಿ ಅರ್ಥ ಆಗಿದೆ ಅಂತ ಭಾವಿಸ್ಕೋತೀನಿ. ನೆಕ್ಸ್ಟ್ ಕ್ವಶನ್ ಮೂವ್ ಆಗ್ತೀನಿ. ಯಾರಿಗೆಲ್ಲ ಗೊತ್ತಾಗದ, ಜಸ್ಟ್ ಒಂದು ಥಂಬ್ ಅಂತ ಓದ್ಲಿಕ್ಕೆ ಸಾಧ್ಯ ಆಗ್ಬೇಕು. ನೆಕ್ಸ್ಟ್ ನೋಡ್ರಿ, ಏನ್ ಹೇಳ್ತಾಳ ಒಬ್ಬ ಮಹಿಳೆ, ಒಂದು ಹುಡುಗಿ ಅಳ, ಒಂದು ಲೇಡೀಸ್ ಅಳ, ಒಬ್ಬ ಮಹಿಳೆಯು ಒಬ್ಬನನ್ನ ಪರಿಚಯಿಸುತ್ತ ಹೀಗೆ ಹೇಳತ್ತ. ಇಲ್ಲಿ ಒಬ್ಬಕಿ ಮಹಿಳೆ ಅಳ, ಒಂದು ಲೇಡಿ, ಒಂದು ಹುಡುಗಿ ಅಂತ ತಿಳ್ಕೊಡ್ರಿ, ಆಂಟಿ ಅಂತ ತಿಳ್ಕೊಡ್ರಿ, ಅಥವಾ ಯಾರೋ ಒಂದು ಅಜ್ಜಿ ಅಂತ ತಿಳ್ಕೊಡ್ರಿ, ಒಟ್ಟಾರಾಗಿ ಒಂದು ಲೇಡಿ ಹರ ಇಲ್ಲಿ. ಆ ಲೇಡಿ ಏನ್ ಹೇಳತ್ತಾರಪ್ಪ ಅಂತಂದ್ರೆ, ಅವ್ರು ಹೇಳ್ತಾರ, ಇಲ್ಲೊಬ್ಬ ವ್ಯಕ್ತಿ ಹನ, ಅವನು ಇಲ್ಲಿರ್ತಕ್ಕಂಥ ವ್ಯಕ್ತಿ, ಅವನು ನನ್ನ ತಾಯಿಯ, ನೋಡ್ರಿ ಇವಳ ತಾಯಿ, ನನ್ನ ತಾಯಿಯ ತಾಯಿಯ, ನೋಡ್ರಿ ಈಕಿ ಹೇಳ್ತಾಳೀಗ, ಈ ವ್ಯಕ್ತಿ ನನ್ನ ಅಂದ್ರೇನ, ಆ ಮಹಿಳೆಯ ನನ್ನ ತಾಯಿ, ಆ ತಾಯಿಯ ತಾಯಿಯ ಒಬ್ಬನೇ ಮಗ. ಅರ್ಥ ಆಗ್ತದೀಗ, ಕಾನ್ಸೆಪ್ಟ್ ಕ್ಲಿಯರ್ ಆಗಿ ಅರ್ಥ ಆಗ್ಲಿಕ್ಕೆ ಸಾಧ್ಯ ಬೇಕು. ಈಗ ನೋಡ್ರಿ, ಇಲ್ಲೊಂದು ಮಹಿಳೆ ಹೇಳ, ಅಂದ್ರೆ ಅವಳು ಹೇಳ್ತಾಳ, ನನ್ನ ಒಬ್ಬ ವ್ಯಕ್ತಿ ತೋರಿಸ್ಕೊಂತ, ನನ್ನ ತಾಯಿ ಹೇಳಲ್ಲ, ನನ್ನ ತಾಯಿಯ ತಾಯಿಯ ಒಬ್ಬನೇ ಮಗ ಈ ವ್ಯಕ್ತಿ. ಅರ್ಥ ಆಯ್ತಾ ಅಂತ ಹೇಳ್ತಾಳ. ಹಾಗಾದ್ರೆ ಆ ಮಹಿಳೆ ಆ ಮನುಷ್ಯನಿಗೆ ಏನ್ ಸಂಬಂಧ ಅಂತ ಕೇಳ್ತಾನೆ. ವಾಟ್ ಈಸ್ ದ ರಿಲೇಷನ್ ಬಿಟ್ವೀನ್ ಶಿ ಅಂಡ್ ಹಿ? ಅರ್ಥ ಆಯ್ತಾ ಹೇಳಿದೀಗ? ಇವಳು ಮಹಿಳೆ, ಮಹಿಳೆಯ ತಾಯಿ, ತಾಯಿಯ ತಾಯಿ, ತಾಯಿಯ ಮಗ. ಕ್ಲಿಯರ್ ಆಯ್ತಾ? ಈಗ ಇಲ್ಲಿ ಅಬ್ಸರ್ವ್ ಮಾಡ್ನು, ಇಲ್ಲಿ ಮಹಿಳೆ ಇದ್ದಳಂದ್ರ ಮಹಿಳೆಯ ತಾಯಿ ತಾಯಿನೇ ಆಗ್ತಾಳ, ಈ ತಾಯಿಯ ತಾಯಿ ಏನಾಗ್ಬೇಕು, ಇಲ್ಲಿ ಈಕೆ ಅಜ್ಜಿ ಆಗ್ತಾಳ, ಹೌದಾ, ಈಕೆ ಅಜ್ಜಿ ಆಗ್ತಾಳ, ಈಕೆ ಮೊಮ್ಮಗಳು ಆಗ್ತಾಳ. ಅರ್ಥ ಆಯ್ತಾ? ಕ್ಲಿಯರ್? ಈ ಈ ಈಕೆಗೆ ಎಷ್ಟು ಜನ ಮಕ್ಕಳರ, ಒಂದು ಗಂಡು, ಒಂದು ಹೆಣ್ಣು ಮಗು, ಒಂದು ಗಂಡು ಮಗು, ಇವರಿಬ್ಬರು ಏನಾದ್ರು ಈಗ ಸಿಸ್ಟರ್ ಅಂಡ್ ಬ್ರದರ್ ಆದ್ರು. ಈಕೆಯ ತಾಯಿ ತಾಯಿಗೆ ಬ್ರದರ್ ಅಂದ್ರ ಸಹೋದರ ಮಾವ ಆಗ್ಬೇಕು. ಈಗ ಈತ ಸಹೋದರ ಮಾವ ಆಗ್ಬೇಕಾದ್ರ ಈಕೆ ಏನಾಗ್ತಾಳ, 100% ಆಗಿ ಸಹೋದರ ಸೊಸೆ ಆಗ್ತಾಳ. ಅರ್ಥ ಆಗ್ಲತ್ತದ ಈಗ? ಈಗ ನಾನಿದ್ದ ಮೇಲ ತಾಯಿ ಇರ್ತಾಳ, ನನ್ನ ತಾಯಿಯ ತಾಯಿ, ನನಗೇನಾಗ್ಬೇಕು, 100% ಅಜ್ಜಿ, ಅಜ್ಜಿಯ ಮಗ ನನಗ ಸೋದರ ಮಾವ ಆಗ್ತಾನ, ಹೌದಾ. ಈಗ ಇದು ತಕೊಂಡಾಗ ಸೋದರ ಸೊಸೆ, ಇದು ತಕೊಂಡಾಗ ಸೋದರ ಮಾವ, ಇವರಿಬ್ರು ತಕೊಂಡಾಗ
ಸಿಸ್ಟರ್ ಅಂಡ್ ಬ್ರದರ್, ಈಕಿದ್ರ ಅಕ್ಕ ಇರ್ಬೋದು ಇವ ತಮ್ಮ ಇರ್ಬೋದು, ಇಲ್ಲಕಿ ತಂಗಿ ಆಗಿದ್ರ ಇವ ಅಣ್ಣ ಇರ್ಬೋದು, ಒಟ್ಟಾರೆಯಾಗಿ ಈಕಿ ಸಿಸ್ಟರ್ ಆಗಿರ್ತಾಳ, ಇದು ಬ್ರದರ್ ಆಗಿರ್ತದ, ಹೌದಾ, ಈಕಿ ಅವರಿಬ್ರಿಗೂ ಮದರ್ ಆಗಿರ್ತಾಳ, ಈ ರೀತಿ ಕ್ಲಿಯರ್. ಈ ಒಂದು ವೃಕ್ಷ ಹಾಕೊಳಿಕ್ ಬರ್ಬೇಕು, ರಿಲೇಷನ್ಸ್ ಏನ್ ವೃಕ್ಷ ಅದಲ್ಲ ರಿಲೇಷನ್ ಟ್ರೀ ಅದಲ್ಲ, ಆ ಒಂದು ಸಾಂಬಂಧಿಕವಾಗಿರ್ತಕ್ಕಂತಹ ಮರ ಹಾಕೊಳಿಕ್ ಸಾಧ್ಯ ಇರ್ಬೇಕು. ಇದು ನಾನು, ನನ್ನ ತಾಯಿ, ತಾಯಿಯ ತಾಯಿ 100% ಅಜ್ಜಿ, ಅಜ್ಜಿಯ ಮಗನೇ ನನ್ನ ಸೋದರ ಮಾವ, ಸೋದರ ಮಾವನಿಗೆ ನಾನು ಸೋದರ ಸೊಸೆ ಆಗ್ತೀನಿ. ದಟ್ ಇಸ್ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಜೀವನದಲ್ಲಿ ಸಂಬಂಧಗಳು ಯಾರಿಗೆ ಹೆಚ್ಚಿರ್ತಾವೋ, ಜೀವನದಲ್ಲಿ ಯಾರು ಸಂಬಂಧಗಳ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿರ್ತಾರೋ, 100% ಬ್ಲಡ್ ರಿಲೇಷನ್ ಟಾಪಿಕ್ ಕಷ್ಟ ಆಗಂಗೆ ಇಲ್ಲ. ನೀವು ನಿಮ್ಮ ಸಂಬಂಧಿಕರ ಜೊತೆ ಎಷ್ಟು ಚೆನ್ನಾಗಿರ್ತೀರಿ ಅಷ್ಟು ಸಂಬಂಧ ಬಗ್ಗೆ ತಿಳ್ಕೊತೀರಿ, ಎಷ್ಟು ಸಂಬಂಧ ಬಗ್ಗೆ ತಿಳ್ಕೊತಿರೋ ಅಷ್ಟು ಜನ ಈ ಒಂದು ಕ್ವಶನ್ ಗೆ ಆನ್ಸರ್ ಮಾಡ್ಲಿಕ್ಕೆ ಸಾಧ್ಯ ಆಗಿರ್ತದೆ. ತಿಳಿತಾ? ಇದು ಒಂದು ರೀತಿ ಕೂಡ ಮಾನವೀಯತೆ ಬೆಳೆಸ್ತಕ್ಕಂತ ಪ್ರಶ್ನೆ ಇದು. ಕ್ಲಿಯರ್? ನೆಕ್ಸ್ಟ್ ಕ್ವಶನ್ ನೋಡ್ರಿ, 42 ವಿದ್ಯಾರ್ಥಿಗಳಿರ್ತಕ್ಕಂತಹ ಒಂದು ತರಗತಿ, ಒಂದು ಕ್ಲಾಸ್ ರೂಮ್ ಅದ. ಆ ಕ್ಲಾಸ್ ರೂಮ್ ನಾಗ ಎಷ್ಟು ಜನರ ಒಂದು ಕ್ಲಾಸ್ ರೂಮ್, ಆ ಕ್ಲಾಸ್ ರೂಮ್ ಟೋಟಲ್ 42 ಜನ ಸ್ಟೂಡೆಂಟ್ಸ್ ಅಲ್ಲ, ಎಷ್ಟು ಜನರ 42 ಜನ ಸ್ಟೂಡೆಂಟ್ಸ್ ಸರ. ಆ 42 ಜನ ಸ್ಟೂಡೆಂಟ್ಸ್ ನಾಗ 26ನೇ ಸ್ಥಾನದಾಗ ಇರತಕ್ಕಂತಹ ದಿವ್ಯಳಿಗಿಂತ ಚೇತನ್ 8 ಸ್ಥಾನ ಏನಪ್ಪ ಅಂದ್ರೆ ಏನಿಲ್ಲ ಮುಂದಿದ್ದಾನೆ, ಸಾರಿ ಹೊಂದಿದ್ದಾನೆ ಇಲ್ಲ ಮುಂದಿದ್ದಾನೆ. ಅರ್ಥಾತ್ ಟೋಟಲ್ 42 ಜನರ, ಆದ್ರೆ ದಿವ್ಯಳ ಸ್ಥಾನ 8ನೇದದ, ದಿವ್ಯಳಿಗಿಂತ ಏನಪ್ಪಾ ಅಂದ್ರೆ ಚೇತನ್ 8 ಸ್ಥಾನ ಮುಂದನ. ಹಾಗಾದ್ರ ಚೇತನ್ ನನ್ನ ಸ್ಥಾನ ಕೊನೆಯಿಂದ ಬಂದ್ರೆ ಎಷ್ಟಿರ್ತದ ಅಂತ ಕೇಳ್ತಾನೆ. ಈಗ ಒಂದನ್ನು ರಫ್ ಸ್ಕೆಚ್ ಹಾಕೋಬೇಕು, ಟೋಟಲ್ ಸ್ಟೂಡೆಂಟ್ಸ್ ಇನ್ ದಿ ಕ್ಲಾಸ್ ಎಷ್ಟರ 42 ಹರ, ಟೋಟಲ್ ಸ್ಟೂಡೆಂಟ್ಸ್ ಇನ್ ದಿ ಕ್ಲಾಸ್ ರೂಮ್, ಹೌ ಮೆನಿ ಸ್ಟೂಡೆಂಟ್ಸ್ ಆರ್ ದೇರ್, ದೇರ್ ಆರ್ 42 ಸ್ಟೂಡೆಂಟ್ಸ್. ಅದ್ರೊಳಗ ದಿವ್ಯಳ ಸ್ಥಾನ ಎಷ್ಟನೇದದ, ದಿವ್ಯ ಅಂತಕ್ಕಂತ ಹುಡುಗಿ ಸ್ಥಾನ ಎಷ್ಟನೇ ಅಂದ್ರ 26ನೇ ಸ್ಥಾನ. ನೋಡ್ರಿ, ನಾ ಇಲ್ಲಿ ಏನು ಹೊಸದ್ ಮಾಡ್ತಲ್ಲ, ಏನ್ ಪ್ರಶ್ನೆ ಅದಲ್ಲ ಆ ಪ್ರಶ್ನೆನ ಕನ್ಸೈಸ್ ಮಾಡ್ತಾನೆ ಅಷ್ಟೇ, ಸಂಕ್ಷಿಪ್ತವಾಗಿ ಬರ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ, ಅಷ್ಟ ತಿಳ್ಕೊರಿ. ಟೋಟಲ್ ಸ್ಟೂಡೆಂಟ್ಸ್ 42, ದಿವ್ಯಳ ಸ್ಥಾನ 26ನೇ ಸ್ಥಾನ, ಚೇತನ್ನನ ಸ್ಥಾನ, ಚೇತನ್ ಎಷ್ಟನೇ ಸ್ಥಾನ, ದಿವ್ಯಳಿಗಿಂತ 26 ಸ್ಥಾನ ಮುಂದನ. ಈ ಫಾರ್ ಎಕ್ಸಾಂಪಲ್ ಹೇಳ್ಬೇಕಾಗಿತ್ತು ಅಂದ್ರ, ದಿವ್ಯ ಒಂದ್ ವೇಳೆ 26 ಇದ್ದಳು ಅಂದ್ರ ಚೇತನ್ ಅವಳಿಗಿಂತ ಮುಂದನ, ಹಿಂದೆ ಅಂದ್ರೆ ಕೆಳಗಿಳ್ಬೇಕು ನೀವು 27 28 ಅಂತ. ಬಟ್ ನೀವು ಮುಂದೆ ಇದ್ದಾಗ ಅರ್ಥ ಆಗ್ತದ, ಈಗ ಸಪೋಸ್ ಎಕ್ಸಾಂಪಲ್ ಒಂದು ಹುಡುಗ 5ನೇ ರ್ಯಾಂಕ್ ಬಂದನ ತಿಳ್ಕೊರಿ, 5th ರ್ಯಾಂಕ್ ಅನ, ಇನ್ನೊಬ್ಬ ಹುಡುಗ ಅವನಿಗಿಂತ ಮುಂದೆ ಅನ್ನೋದ್ರ ಅರ್ಥ ಏನು, ಅವ 4ನೇ ರ್ಯಾಂಕು ಅಥವಾ 3ನೇ ರ್ಯಾಂಕು ಅಥವಾ 2nd ರ್ಯಾಂಕು ಆಗಿರ್ತಾನ ಅಂತ ಅರ್ಥ. ಹಂಗ ಇಲ್ಲಿ ದಿವ್ಯ ಒಂದ್ ವೇಳೆ 26ನೇ ರ್ಯಾಂಕಿನಾಗ ಹೇಳ ಅಂತಂದ್ರ ಚೇತನ್ ಇವಳಿಗಿಂತ ಮುಂದೆ ಅನ್ನತಂದ್ರ ಯಾವುದೇ ಕಾರಣಕ್ಕೂ ರ್ಯಾಂಕಿಂಗು ಏನಪ್ಪಾ ಅಂದ್ರೆ ಕೆಳಗ್ ಹೋಗಂಗಿಲ್ಲ, ಬದಲಾಗಿ ಮೇಲೆ ಬರ್ತದ. ಸೊ ಹಿಂಗಾಗಿ ದಿವ್ಯಾಳದು 26 ಅದ, ಚೇತನ್ ಅವಳಿಗಿಂತ 8 ಸ್ಥಾನ ಮುಂದೆ ಹೇಳ. ಸೊ 26ಗ 8 ಕಳೆದಾಗ ಎಷ್ಟಾಗ್ತದ, 100% ಆಗಿ 18 ಆಗ್ತದ. ಈಗ ನೋಡ್ರಿ, ಟೋಟಲ್ ನಂಬರ್ಸ್ ಇತ್ತು 42, ದಿವ್ಯಳ ಸ್ಥಾನ 26, ಚೇತನ್ ಸ್ಥಾನ ದಿವ್ಯಳಿಗಿಂತ 8 ಸ್ಥಾನ ಮುಂದಿದ್ದಾಗ ಅವಳ ಸ್ಥಾನ ಎಷ್ಟಾಗಿರ್ತದ, 18 ಆಗಿರ್ತದ. 100% ಈಗ ಒಂದು ಕ್ಲಿಯರಿಟಿ ಸಿಕ್ಕಿರ್ಬೇಕು ನಿಮ್ಗ. ಯಾವಾಗ ಚೇತನ ಸ್ಥಾನ ಮೇಲಿನಿಂದ ಹೋದಾಗ 18ನೇ ಸ್ಥಾನ ಆದಂದಾಗ, ಕೆಳಗಿನಿಂದ ಹೋದಾಗ ಅವನ ಸ್ಥಾನ ಎಷ್ಟು ಅಂತ ಪ್ರಶ್ನೆ ಕೇಳ್ತಾರೆ. ಈಗ ಕ್ಲಿಯರ್ ಹೇಳಿದೀಗ ನೋಡ್ರಿ, ಮೇಲಿನಿಂದ ಬಂದಾಗ ಚೇತನ 18ನೇ ಸ್ಥಾನ ಹಣ, ದಿವ್ಯ 26ನೇ ಸ್ಥಾನ ಹಣ. ಬಟ್ ಇಲ್ಲಿ ದಿವ್ಯಕ್ಕೆ ಸಂಬಂಧ ಕೊಟ್ಟಿಲ್ಲ, ಏನ್ ಕೊಟ್ಟನ, ಚೇತನ್ ಕೆಳಗಿನಿಂದ ಬಂದಾಗ ವಾಟ್ ಈಸ್ ದ ಪೊಸಿಷನ್ ಆಫ್ ಚೇತನ್ ಅಂತ ಕೇಳ್ತಾನೆ. ಈಗ ಸೊ ನಾವ್ ಏನ್ ಮಾಡ್ಬೇಕು, ಈ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ನಾಗ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಮೈನಸ್ ಚೇತನ್ನ ಸ್ಥಾನ ಪ್ಲಸ್ 1 ಇಷ್ಟೇ ಮಾಡ್ಕೋಬೇಕು. ಅರ್ಥ ಆಗ್ತದ?
total number of students minus Chetan position or Chetan status plus 1. Total number of student ester alliga 42 minus Chetan position 18 plus 1. 42 raga 18 kaladaga est aagthada 24 aagthada e plus 1 maadkodri sir first plus maadbekala sir antandaga ee riti maadkonbidi total 42 raga Chetan sthana 18 ada 24 bantu plus 1 maadkodri 25 aagthada sir plus 1 yak maadkolattiri antandaga ನೋಡ್ರಿ ಮೇಲಿನಿಂದ 18ನೇ ಸ್ಥಾನ ಚೇತನನ ಕೆಳಗಿಂದ ಕೂಡ ಕೇಳತ್ತೀವಿ ಚೇತನ್ ಡಬಲ್ ಕೌಂಟ್ ಆಗ್ತಾನ ಸೊ ಅದಕ್ಕಾಗಿ ಒಂದೇ ಸಲ ಕೌಂಟ್ ಮಾಡ್ಕೋಬೇಕು 42 ರಾಗ 18 ಕೇಳಿದ್ರ 24 ಅದಕ್ಕೆ 1 ಸೇರಿಸ್ಕೊಂಡಾಗ 25 ಆಗ್ತದೆ ಕೆಳಗಿನಿಂದ ಮೇಲಿನಿಂದ ಬಂದಾಗ ಚೇತನ ಸ್ಥಾನ 18 ಕೆಳಗಿನಿಂದ ಹೋದಾಗ ಚೇತನ ಸ್ಥಾನ 26 ಸೊ 25 25 2 ಕೂಡಿಸ್ಕೊಳ್ಳಿ 18 plus 20 ಆದಾಗ 43 43 ಆಗ 1 minus ಯಾಕಂತಂದ್ರ ಇಲ್ಲಿ 25 ನೇ ಸ್ಥಾನನು ಚೇತನನ 18 ನೇ ಸ್ಥಾನನು ಚೇತನನ ಸೋ ಚೇತನ ಡಬಲ್ ಕೌಂಟ್ ಮಾಡ್ತಾ ಇದೀವಿ ನನಗೆ ಒಂದೇ ಸಲ ಕೌಂಟ್ ಮಾಡಬೇಕು ಅದಕ್ಕೆ 1 minus ಮಾಡ್ಕೊಂಡಾಗ 42 ಟೋಟಲ್ ಸಿಗ್ತಾರೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಡೌಟ್ ಇದ್ರ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ರಿ ಇಷ್ಟೇ ಅರ್ಥ ಮಾಡ್ಕೊಳ್ಳಿ Total number of students 42. Divyala sthana 26. Chetan Divyala ginta 8 sthana mundena. So 26 minus 8 equal to 18 ne sthanadaga Chetan irthana melinda bandaga. Hagadra nodu melininda bandaga Chetan 18 ne vaganadra. Kelaginninda ivana position eshtu irthanta kelthara. So total 42 jana ara. ಅದ್ರಾಗ 18ನೇ ಸ್ಥಾನ ಕಳೆದಾಗ 24 ಆಯ್ತು 24 ರಾಗ 1 ಕೂಡಿಸ್ಕೊಂಡಾಗ 25 ಚೇತನ್ ಕೆಳಗೆ ಬಂದಾಗ 25 ಆಗಿರ್ತಾನೆ ಮೇಲಿಂದ ಬಂದಾಗ 18 ಕೆಳಗೆ ಬಂದಾಗ 25 ಕ್ಲಿಯರ್ ಇದಂತೂ ಗೊತ್ತಾನೆ ಮೇಲಿಂದ ಬಂದಾಗ ಚೇತನದು 18 ಸ್ಥಾನ ಕೆಳಗೆ ಬಂದಾಗ ಚೇತನದು 25ನೇ ಸ್ಥಾನ ಸೋ ಸಿ ಇಸ್ ದ ರೈಟ್ ಆನ್ಸರ್ Next, ಮೂರು ಹುಡುಗರ ಸರಾಸರಿ ವಯಸ್ಸು 15 ವರ್ಷ ಮೂರು ಹುಡುಗರರ ಆ ಮೂರು ಹುಡುಗರ ಸರಾಸರಿ ವಯಸ್ಸು 18 ವರ್ಷ ಅದ ಇಲ್ಲಿ ಅವರ ವಯಸ್ಸಿನ ಅನುಪಾತ 3 ಅನುಪಾತ 5 ಅನುಪಾತ 7 ಅದ ಹಾಗಾದ್ರೆ ಎಲ್ಲರಿಗಿಂತ ಕಿರಿಯ ವಯಸ್ಸಿನ ಅಥವಾ ಕಿರಿಯ ಹುಡುಗನ ವಯಸ್ಸು ಎಷ್ಟು ಅಂತ ಪ್ರಶ್ನೆ ಕೇಳುತ್ತೆ ಇದು ಸರಾಸರಿ ಬೇಸಸ್ ಇರತಕ್ಕಂತ ಪ್ರಶ್ನೆ ಇದು ಒಂದತರ ಟಾಪಿಕ್ ಹೆಂಗದಪ್ಪ ಅಂದ್ರೆ ಇವನ್ ಪೊಲೀಸ್ ಕಾನ್ಸ್ಟೇಬಲ್ ಹಿಡ್ಕೊಂಡು KAS ಪ್ರಿಲಿಮ್ಸ್ ತನಕ ಕೂಡ ಎವರೇಜ್ ಟಾಪಿಕ್ ಮೇಲೆ ಪ್ರಶ್ನೆ ರೈಸ್ ಆಗುವಂತ ಬಹುತೇಕ ಸಾಧ್ಯತೆ ಕಂಡುಬರ್ತದೆ ನೋಡಿ ತಿಳಿತಾ ಇದು ಒಂಥರ ಹಾಟ್ ಟಾಪಿಕ್ ಬಹಳ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ಇದು ಸೊ ಇದನ್ನ ನಿಷ್ಕಾಳಜಿ ಮಾಡುವಂಗಿಲ್ಲ ನೋಡ್ರಿ ಮೂರು ಹುಡುಗರ ಸರಾಸರಿ ವಯಸ್ಸು 15 ವರ್ಷ ಆ ಮೂರು ಹುಡುಗರ ವಯಸ್ಸುಗಳ ಅನುಪಾತ ಹೆಂಗದ 3 ಅನುಪಾತ 5 ಅನುಪಾತ 7 ಅದ ಹಾಗಾದ್ರೆ ಎಲ್ಲರಿಗಿಂತ ಕಿರಿಯ ವಯಸ್ಸಿನ ಅಥವಾ ಎಲ್ಲರಿಗಿಂತ ಕಿರಿಯ ಹುಡುಗನ ವಯಸ್ಸು ಎಷ್ಟು ಅಂತ ಕೇಳ್ತಾನೆ ಈ ಸರಾಸರಿ ಅಂತಕಂತ ಟಾಪಿಕ್ ಅದಲ್ಲ ಈ ಸರಾಸರಿ ಅಂತಕಂತ ಟಾಪಿಕ್ ಒಂದಿರುತ್ತೆ 3 ಪಿಲ್ಲರ್ ಸಿಸ್ಟಮ್ ಇದ್ದಂಗೆ ಇದು ಇಲ್ಲಿ ಏನು ಇಂಪಾರ್ಟೆಂಟ್ ಆಗಿರ್ತದ ಒಂದು ಪ್ರಾಪ್ತಾಂಕಗಳ ಸಂಖ್ಯೆ ಇಂಪಾರ್ಟೆಂಟ್ ಆಗಿರ್ತದ ಎರಡನೇದು ಪ್ರಾಪ್ತಾಂಕಗಳ ಮೊತ್ತ ಇರ್ತದ ಮೂರನೇದು ಸರಾಸರಿ ಬಹಳ ಇಂಪಾರ್ಟೆಂಟ್ ತಿಳಿತಾ ನಾನು ಇದ್ರ ಬಗ್ಗೆ ಬಹಳ ಡೀಟೇಲ್ ಆಗಿ ಮಾತಾಡಿದ್ದೆ ನನ್ನ ಕ್ಲಾಸ್ನಾಗ ಒಂದು 10 ರಿಂದ 12 ಕ್ಲಾಸಸ್ ಗಳು ಈ ಒಂದು ಟಾಪಿಕ್ ಮೇಲೆ ಮಾಡ್ಕೊಟ್ಟಿದ್ದಾನು ನೀವು 10 ರಿಂದ 12 ಕ್ಲಾಸ್ ಮೇಲೆ ಕೇಳಿದ್ರಪ್ಪ ಅಂದ್ರ 100% ನೀವು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ನಾಗ ಹೆಂಗೆ ಎವರೇಜ್ ಟಾಪಿಕ್ ಕೇಳಿ
ನೂರಕ್ಕೆ 100% ಎಲ್ಲರೂ ಕರೆಕ್ಟ್ ಆಗಿ ಮಾಡ್ತೀರಿ, ನಿಮ್ ಕಾನ್ಸಂಟ್ರೇಟ್ ಇದ್ರ. ಅರ್ಥ ಆಗುತ್ತೆ ಹೇಳಿದೀಗ. ನಾನ್ ಬಹಳ ಜನ ಕೇಳ್ತಾರ ಸರ್ ಸಕ್ಸಸ್ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು? ಸಕ್ಸಸ್ ಆಗ್ಬೇಕಾಗಿತ್ತು ಅಂದ್ರ ಇಂಟ್ರೆಸ್ಟ್ ಇರ್ಬೇಕು ನನ್ನ ಪ್ರಕಾರ, ಸರಿನಾ? ಕೊಹ್ಲಿ ಬಹಳ ದೊಡ್ಡ ಹೀರೋ ಹನ, ಸಾರಿ ಕೊಹ್ಲಿ ಬಹಳ ದೊಡ್ಡ ಕ್ರಿಕೆಟರ್, ಆ ದೊಡ್ಡ ಕ್ರಿಕೆಟರ್ ಹರ ಒಪ್ಕೋತೀನಿ ನಾನು. ಬಟ್ ಆತನಿಗೆ ಒಂದ್ ಗ್ರೌಂಡ್ ದಾಗ ಹೋಗಿ ಆಡ್ಲಿಕ್ಕೆ ಇಂಟ್ರೆಸ್ಟ್ ಇರ್ಲಿಲ್ಲ ಅಂದ್ರ, ಸಚಿನ್ ಟೆಂಡೂಲ್ಕರ್ ಗಾಡ್ ಆಫ್ ಕ್ರಿಕೆಟ್ ಅಂತ ಕರಿತೀವಿ, ಅವ್ರು ಹೆಂಗಾದ್ರು ವಿತ್ ಇಂಟ್ರೆಸ್ಟ್ ಆದ್ರ ಅವ್ರು, ಅರ್ಥ ಆಯ್ತಾ? ಅವ್ರು ಹೋಗಿ ಗ್ರೌಂಡ್ ದಾಗ ನಿಂತಾಗ ಅವ್ರು ಇಂಟ್ರೆಸ್ಟ್ ಕೊಟ್ಟ ಆಡಿ ಇಂಟ್ರೆಸ್ಟ್ ಇಂದ ಅಲ್ಲಿ ಪ್ರದರ್ಶನ ತೋರಿದಕ್ಕೆ ಆ ಸಾಧನೆ ಮಾಡಕ್ ಸಾಧ್ಯ. ಹಂಗಾಗಿ ನೀವು ವಿತ್ ಇಂಟ್ರೆಸ್ಟ್ ಕೊಟ್ಟು ಕಾನ್ಸಂಟ್ರೇಟ್ ಕೊಟ್ಟು ನಾನು ಹೇಳಿದ್ರು ಫಾಲೋ ಅಪ್ ಮಾಡ್ಕೊಂಡು ಬಿಡಿಸಿದ್ರ ಅಂದ್ರ 100% ಈ ಟಾಪಿಕ್ ಮೇಲೆ ನಿಮ್ ಕ್ವಶನ್ಸ್ ಮಿಸ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಸರಿನಾ? ಈಗ ನೋಡಿ, ಮೂರು ಹುಡುಗರ ಪ್ರಾಪ್ತಾಂಕ ಸಂಖ್ಯೆ ಎಷ್ಟದ? ಇಲ್ಲಿಗ ಮೂರದ ಸರಾಸರಿ ವಯಸ್ಸು 15 ವರ್ಷದ. ಈಗಿಲ್ಲಿ ಕೊಟ್ಟಿರ್ತಕ್ಕಂತ ಪ್ರಾಪ್ತಾಂಕ ಸಂಖ್ಯೆ ಮತ್ತು ಸರಾಸರಿ ವೇಗ ಬೇಸ್ ಆಗಿಟ್ಕೊಂಡು ನೀವು ಪ್ರಾಪ್ತಾಂಕ ಮೊತ್ತ ಕಂಡು ಹಿಡಬೇಕಾಗಿತ್ತಂದ್ರ ಪ್ರಾಪ್ತಾಂಕಗಳ ಮೊತ್ತ ಸಮನಾಗಿರುತ್ತದೆ ಪ್ರಾಪ್ತಾಂಕಗಳ ಸಂಖ್ಯೆ ಇಂಟು ಸರಾಸರಿ. ಹೌದಾ? ಇಲ್ಲಿ ಪ್ರಾಪ್ತಾಂಕ ಸಂಖ್ಯೆ 3 ಅದ, ಸರಾಸರಿ 15 ಅದ. 15 ಮೂರಲೆ 45. ನೋಡ್ರಿ, ಅಲ್ಲಿರ್ತಕ್ಕಂತ ಹುಡುಗರು 3 ಜನ, ಅವ್ರ ಸರಾಸರಿ ವಯಸ್ಸು 15 ವರ್ಷ. ಹಾಗಾದ್ರೆ ಒಟ್ಟು ಅವ್ರ ವಯಸ್ಸು ಎಷ್ಟಾಗಿದೆ? ಈಗ 45 ಆಗ್ಯದ. ಕ್ಲಿಯರ್? ಇದು ಹಂತ ಒಂದು. ಹಂತ ಒಂದ್ರಾಗಿದು ಇಷ್ಟಕ್ಕೆ ಮುಗ್ದಿಲ್ಲಿಗಿದು. ಅವರ ವಯಸ್ಸುಗಳ ಅನುಪಾತ ನೋಡ್ರಿ, ಅವರ ವಯಸ್ಸುಗಳ ಅನುಪಾತ ಹೆಂಗದಪ್ಪ ಅಂತಂದ್ರ, ವಯಸ್ಸುಗಳ ಅನುಪಾತ 3:5:7. ಅಂದ್ರೆ ಅರ್ಥ ಏನು? ಒಂದ್ ವೇಳೆ ಅವ್ರ ವಯಸ್ಸಿನ ಮೊತ್ತ 15 ಆಗಿತ್ತು ಅಂದ್ರ ಒಬ್ಬನ ಅತಿ ಚಿಕ್ಕವನ ವಯಸ್ಸು 3 ಆಗಿರ್ತದ, ಮಧ್ಯದ ವಯಸ್ಸು 5 ಆಗಿರ್ತದ, ದೊಡ್ಡನ ವಯಸ್ಸು 7 ವರ್ಷ ಆಗಿರ್ತದ. ಟೋಟಲ್ ಆ 3 ಜನ ಹುಡುಗರ ಸರಾಸರಿ ವಯಸ್ಸು 15 ವರ್ಷ ಆಗಿತ್ತು ಅಂತ ತಿಳ್ಕೊರೆ. 15 ವರ್ಷ ಹೆಂಗಂದ್ರ 7 × 3 = 10 + 5 = 15. ಒಂದ್ ವೇಳೆ ಒಟ್ಟು ಮೊತ್ತ 3 ಹುಡುಗರ ವಯಸ್ಸಿನ ಒಟ್ಟು ಮೊತ್ತ 15 ಆಗಿತ್ತು ಅಂದ್ರ ಸಣ್ಣವನು 3 ವರ್ಷದವಿರ್ತಾನ, ಮಧ್ಯದವನು 5 ವರ್ಷದವಾಗಿರ್ತಾನ, ಆಮೇಲೆ ದೊಡ್ಡವನು 7 ವರ್ಷ ಆಗಿರ್ತಾನ. ಬಟ್ ಇಲ್ಲಿ ವಯಸ್ಸಿನ ಮೊತ್ತ ಎಷ್ಟಾಗ್ಲತ್ತದ? 45 ಆಗ್ಲತ್ತದ. 15 ಬದಲು ಏನಾಗತ್ತದ? 45 ಆಗ್ತದ. ಅರ್ಥ ಏನು? 3 ಟೈಮ್ಸ್ ಹೆಚ್ಚಿಗಾಗ್ಲತ್ತದ. ಸೊ ಇಲ್ಲೂ ಕೂಡ ನೀವೇನ್ ಮಾಡ್ಬೇಕು? 3 ಟೈಮ್ಸ್ ಹೆಚ್ಚಿಗೆ ಮಾಡ್ಬೇಕು. 7 × 3 = 21, 5 × 3 = 15, 3 × 3 = 9. ಕಿರಿಯವನ ವಯಸ್ಸು 9 ವರ್ಷ, ಮಧ್ಯದವನ ವಯಸ್ಸು 15 ವರ್ಷ, ಹಿರಿಯವನ ವಯಸ್ಸು 21 ವರ್ಷ ಆಗಿರ್ತದ. ಅರ್ಥ ಆಗ್ತಾ ಹೇಳ್ದ? ಈಗ ತಿಳಿತದ ನಾ ಹೇಳೋದು, ಕಾನ್ಸೆಪ್ಟ್ ಕ್ಲಿಯರ್ ಆಗಿರ್ಬೇಕು. ಅವ್ರ ವಯಸ್ಸುಗಳ ಅನುಪಾತ 3:5:7 ಆಗಿದ್ರ ಇವ್ ಮೊತ್ತ ಎಷ್ಟಾಯ್ತು? 3 + 5 = 8, 8 + 7 = 15. 15 ವರ್ಷ ವಯಸ್ಸಿನ ಮೊತ್ತ ಆಗಿತ್ತು ಅಂದ್ರ ದೊಡ್ಡವನು 7 ವರ್ಷ ಇರ್ತಾನ, ಮಧ್ಯದ 5 ವರ್ಷ ಇರ್ತಾನ, ಚಿಕ್ಕವನು 3 ವರ್ಷದಾಗಿರ್ತಾನ. ಬಟ್ ನಮ್ ವಯಸ್ಸಿನ ಮೊತ್ತ ಎಷ್ಟಾಗಿದೆ ಈಗ? 15 ಅಲ್ಲ, ಏನಾಗ 45 ಆಗ್ಯದ. ಪ್ರಾಪ್ತಾಂಕ ಮೊತ್ತ ಎಷ್ಟದ ಇಲ್ಲಿಗ? 45 ಅದ. ಸೊ 45, 15 ಇರೋದು 45 ಆಗ್ಯದಪ್ಪ ಅಂದ್ರ ಈಗ ಇದು 8 × 3 ಆಗ್ಯದಲ್ಲ ಈಗ, 7 × 3 = 21, 5 × 3 = 15, 3 × 3 = 9. 9 + 21 = 30, 30 + 15 = 45 ವರ್ಷ ಆಯ್ತು. ಹಾಗಾದ್ರೆ ಕಿರಿಯವ 9 ವರ್ಷ, ಮಧ್ಯದವ 15 ವರ್ಷ, ಹಿರಿಯವ 21 ವರ್ಷ. ನಿಮ್ಗವ ಹಿರಿಯವ ಕೇಳಿ, ಕಿರಿಯವ ಕೇಳಿ, ಮಧ್ಯದವ ಕೇಳಿ, ಒಟ್ಟು ಕೇಳಿ, ಏನೇ ಕೇಳಿ ಆರಾಮಾಗಿ ಆನ್ಸರ್ ಮಾಡ್ಲಿಕ್ಕೆ ಸಾಧ್ಯ ಆಗಿರ್ಬೇಕು. ಇಲ್ಲಿ ಕಿರಿಯ ಹುಡುಗ ಅಂತ ಕೇಳಿದ್ರ ಸಲುವಾಗಿ ಕಿರಿಯ ಹುಡುಗನ ವಯಸ್ಸು 100% ಆಗಿ 9 ಇಯರ್ ಆಗಿರ್ತದ. ಕ್ಲಿಯರ್? ಅರ್ಥ ಆಯ್ತಾ? ಆಪ್ಷನ್ಸ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒಂದು ಸೀರಿಯಸ್ ಪ್ರಾಬ್ಲಮ್ ಅದ ಇಲ್ಲಿ. ಈ ಸರಣಿಯಲ್ಲಿ ಹೊಂದಾಣಿಕೆ ಆಗದ ನೋಡ್ರಿ, ಅಂದ್ರೆ ಅರ್ಥ ಏನು? ತಪ್ಪಾದ ಅಂತ ಅರ್ಥ.
ಹೊಂದಾಣಿಕೆ ಆಗದ ಅಥವಾ ತಪ್ಪಾದ ಅಥವಾ ಮಿಸ್ಸಿಂಗ್ ಅದರ ಅರ್ಥ ಏನು ಒಂದ್ ತಪ್ಪಾಗಿ ಮಿಸ್ ಆಗಿ ಒಂದು ನಂಬರ್ ಬಂದಿರ್ತದ ಆ ನಂಬರ್ ನ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳ್ತಾರೆ ಈಗ ಸೊ ನೋಡ್ರಿ ಮೂರು ಐದು ಹನ್ನೊಂದು ಹದಿನಾಲ್ಕು ಹದಿನೇಳು ಇಪ್ಪತ್ತೊಂದು ಅರ್ಥ ಆಯ್ತಾ ಮೂರು ಐದು ಹನ್ನೊಂದು ಹದಿನಾಲ್ಕು ಹದಿನೇಳು ಇಪ್ಪತ್ತೊಂದು ನಿಮಗೆಲ್ಲರಿಗೂ ಒಂದು ಅರ್ಥ ಆಗಿರ್ಬೇಕು ನೋಡ್ರಿ ಮೂರು ಐದು ಹನ್ನೊಂದು ಹದಿನೇಳು ಇಪ್ಪತ್ತೊಂದು ಎಲ್ಲೇನವೀಗ ಬೆಸ ಸಂಖ್ಯೆ ಅವ ಏನವೇಳ ಬೆಸ ಸಂಖ್ಯೆಗಳು ಅವ ಬಟ್ ಹದಿನಾಲ್ಕು ಒಂದು ಏನಾಗ್ಯದ ಸಮ ಸಂಖ್ಯೆ ಆಗ್ಯದ ಸಮ ಸಂಖ್ಯೆ ಆಗ್ಯದ ಸೊ ಹೊಂದಾಣಿಕೆ ಯಾವ್ದಾಗಲ್ಲ ಅಂತ ಅರ್ಥ ಈಗ ಹದಿನಾಲ್ಕು ಆಗಲ್ಲ ಅಂತ ಅರ್ಥ ಸೊ ಆಪ್ಷನ್ಸ್ ಬಿ ಇಸ್ ದ ರೈಟ್ ಆನ್ಸರ್ ಎಲ್ಲೋ ಒಂದ್ ಕಡೆ ಸಿಮಿಲರ್ ಇದ್ದಿರ್ತದ ಅದನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ಬೇಕು ಕ್ಲಿಯರ್ ಯಾಕಂತಂದ್ರ ನೋಡ್ರಿ ಮತ್ತಿದು ಮೂರು ಐದು ಹನ್ನೊಂದು ಹದಿನೇಳು ಇಪ್ಪತ್ತೊಂದು ಅವಿಭಾಜ್ಯ ಸಂಖ್ಯೆ ಅಂತ ಕರಿಬಾರ್ದು ಯಾಕಂದ್ರ ಇಪ್ಪತ್ತೊಂದು ಕೂಡ ಇದು ಭಾಜ್ಯ ಸಂಖ್ಯೆ ಅದ ನಾನು ಭಾಜ್ಯ ಮತ್ತು ಅವಿಭಾಜ್ಯ ಸಂಖ್ಯೆ ಮೇಲೆ ನಾಲ್ಕು ಕ್ಲಾಸ್ ಮಾಡ್ಕೊಟ್ಟಿದ್ದ ಭಾಜ್ಯ ಸಂಖ್ಯೆ ಯಾವ ರೀತಿ ಡಿವಿಸಬಲ್ ಆಗ್ತದ ಅವಿಭಾಜ್ಯ ಸಂಖ್ಯೆ ಅಂದ್ರೇನು ಎರಡರಿಂದ ಇಪ್ಪತ್ತೈದರ ತನಕ ವಿಭಾಜ್ಯತೆಯ ನಿಯಮಗಳ ಬಗ್ಗೆ ಬಹಳ ಡೀಟೇಲ್ ಆಗಿರ್ತಕ್ಕಂಥ ಕ್ಲಾಸ್ ಕೊಟ್ಟಿದೆ ನಿಮ್ಗೆ ಗೊತ್ತಾಗಿರ್ತದ ಸೊ ಗೊತ್ತಾಗಿಲ್ಲ ಅಂದ್ರೆ ಆ ವಿಡಿಯೋ ನೋಡ್ಲಿಕ್ಕೆ ಕೂಡ ಸಾಧ್ಯ ಆಗಿರ್ಬೇಕು ಸೊ ಇಲ್ಲಿ ಐದು ಮೂರು ಹನ್ನೊಂದು ಹದಿನೇಳು ಇಪ್ಪತ್ತೊಂದು ಪಕ್ಕಾ ಬೆಸ ಸಂಖ್ಯೆ ಅವ ನಾಟ್ ಅವಿಭಾಜ್ಯ ಸಂಖ್ಯೆಗಳು ಇವು ಇಷ್ಟು ಬೆಸ ಸಂಖ್ಯೆ ನಾಲ್ಕು ಹದಿನಾಲ್ಕು ಒಂದೇನಪ್ಪ ಅಂದ್ರೆ ಸಮ ಸಂಖ್ಯೆ ಅದ ಸೊ ಇದು ಹೊಂದಾಣಿಕೆ ಆಗದ ಅಥವಾ ತಪ್ಪಾದ ಅಥವಾ ಗುಂಪಿಗೆ ಸೇರದ ಅಂಕಿ ಅಥವಾ ಸಂಖ್ಯೆ ಆಗಿ ಇದ್ದಿರ್ತಕ್ಕಂಥದ್ದು ಆಪ್ಷನ್ಸ್ ಬಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಒಂದು ಮರಗಳ ಸಾಲಿನಲ್ಲಿ ಲೈನ್ ಅದ ಮರಗಳ ಸಾಲದ ಆ ಮರಗಳ ಸಾಲಿನಾಗ ಒಂದು ಮರ ಎಡದ ತುದಿಯಿಂದ ಒಂದು ಮರಗಳ ಸಾಲದ ಪೂರ್ತಿ ಒಂದು ಲೈನ್ ಅದ ಸರಣಿ ಇದ್ದಂಗ ಎಡ ತುದಿಯಿಂದ ಏಳನೇದದ ನೋಡ್ರಿ ಈಗ ಈ ತರ ಅದ ಅಂತ ತಿಳ್ಕೊರಿ ಮರಗಳ ಸರಣಿ ಅದ ಅಂತ ತಿಳ್ಕೊರಿ ಈ ರೀತಿ ಇದು ಹಿಂಗ್ ಒಂದು ಎಡದಿಂದ ಹೋದಿರಪ್ಪ ಅಂತಂದ್ರ ಏಳನೇದು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಇದು ಏಳನೇ ಸ್ಥಾನ ಅದ ಒಂದ್ ವೇಳೆ ಬಲದಿಂದ ಹಿಂಗ ಏನ್ರ ಬರ್ಲತ್ತಿರಪ್ಪ ಅಂತಂದ್ರ ಎಷ್ಟನೇದ ಹದಿನಾಲ್ಕನೇ ಸ್ಥಾನ ಅದ ಎಡದಿಂದ ಬಂದಾಗ ಏನದ ಏಳನೇ ಸ್ಥಾನ ಅದ ಬಲದಿಂದ ಬಂದಾಗ ಹದಿನಾಲ್ಕನೇ ಸ್ಥಾನ ಅದ ಹಾಗಾದ್ರ ಆ ಒಂದು ಸಾಲಿನಾಗಿರ್ತಕ್ಕಂತಹ ಆ ಸರಣಿದಾಗಿರ್ತಕ್ಕಂತಹ ಒಟ್ಟು ಮರಗಳು ಎಷ್ಟು ಅಂತ ಕೇಳ್ತಾನೆ ಸಿಂಪಲ್ ಸ್ಟ್ರಾಟಜಿ ಸೆವೆನ್ ಪ್ಲಸ್ ಫೋರ್ಟೀನ್ ಈಕ್ವಲ್ ಟು ಟ್ವೆಂಟಿ ಒನ್ ಆಪ್ಷನ್ಸ್ ಏ ಟ್ವೆಂಟಿ ಒನ್ ಇರ್ತದೆ ದಯವಿಟ್ಟು ಟಿಕ್ ಮಾಡ್ಬೇಡ್ರಿ ನೀವೆಲ್ಲ ಹೆಂಗ್ ಮಾಡ್ತೀರಿ ಏಳು ಪ್ಲಸ್ ಹದಿನಾಲ್ಕು ಈಕ್ವಲ್ ಟು ಇಪ್ಪತ್ತೊಂದು ಆಪ್ಷನ್ಸ್ ಏನೇ ಇಪ್ಪತ್ತೊಂದು ಅಂತ ಟಕ್ ಅಂತ ಟಿಕ್ ಮಾಡ್ತೀರಿ ನಿಮ್ ಕೈದಾಗ ಒಂದು ಚೊಂಬ್ ಇರ್ತದ ಅರ್ಥ ಆಯ್ತಾ ದಯವಿಟ್ಟು ಸ್ವಲ್ಪ ವಿಚಾರ ಮಾಡ್ಬೇಕು ಇಲ್ಲಿ ಸರ್ ಹಂಗಿದ್ರು ಆಪ್ಷನ್ಸ್ ಎ ಎಲ್ಲವೂ ತಪ್ಪಾಗಿರ್ತಾವೆ ಸರ್ ಇಲ್ಲ ಯಾಕೆ ಸ್ವಲ್ಪ ವಿಚಾರ ಮಾಡ್ಬೇಕಪ್ಪ ಅಂದ್ರ ನೋಡ್ರಿ ಈ ಕಡೆ ಬರ್ತಕ್ಕಂತಹ ಏಳನೇ ಮರನೂ ಒಂದೇ ಅದ ಈ ಕಡೆ ಬರ್ತಕ್ಕಂತಹ ಹದಿನಾಲ್ಕನೇ ಮರ ಕೂಡ ಒಂದೇ ಅದ ನಾವು ಒಂದೇ ಮರಕ್ಕ ಎರಡ್ ಸಲ ಕೌಂಟ್ ಮಾಡತ್ತೀವಿ ಏಳು ಅಂತಾನು ಕೌಂಟ್ ಮಾಡತ್ತೀವಿ ಹದಿನಾಲ್ಕು ಅಂತಾನು ಕೌಂಟ್ ಮಾಡ್ತಾ ಇದೀವಿ ಸೊ ಹಿಂಗಾಗಿ ಇಪ್ಪತ್ತೊಂದು ಉಂಟು ಬಟ್ ಈ ಎರಡು ಮರ ಬೇರೆ ಬೇರೆವೇನು ಇಲ್ಲ ಒಂದೇ ಅವ ಸೊ ಹಿಂಗಾಗಿ ಈ ಒಂದು ಮೊತ್ತದಾಗ ಒಂದ್ ಮೈನಸ್ ಮಾಡ್ಬೇಕು ಅದಕ್ಕೆ ಬರ್ತಕ್ಕಂತ ಉತ್ತರ ಇಪ್ಪತ್ತಾಗಿರ್ತದ ಸೊ ಆಪ್ಷನ್ಸ್ ಬಿ ಇಸ್ ದ ರೈಟ್ ಆನ್ಸರ್ ಆಗಿರ್ತದ ನಿಮ್ ಕೈದಾಗ ಒಂದ್ ಮಾರ್ಕ್ಸ್ ಬಂದಿರ್ತದ ಅರ್ಥ ಆಯ್ತಾ ಈ ಕಡೆ ಬರ್ತಕ್ಕಂತ ಹದಿನಾಲ್ಕನೇದು ಇದೇ ಅದ ಈ ಕಡೆ ಬರ್ತಕ್ಕಂತಹ ಏಳು ಕೂಡ ಇದೆ ಅದ ನಾವ್ ಯಾವಾಗ ಒಂದೇ ಮರಕ್ಕ ಎರಡ್ ಸ್ಥಾನ ಕೊಡ್ತೀವಿ ಅಂದ್ರ ಒಂದ್ ಏನ್ ಮಾಡ್ಬೇಕು ಲೆಸ್ ಮಾಡ್ಲೇಬೇಕು ಸೊ ಏಳು ಪ್ಲಸ್ ಹದಿನಾಲ್ಕು ಇಪ್ಪತ್ತೊಂದು ಮೈನಸ್ ಒನ್ ಮಾಡ್ಕೊಂಡಾಗ ಇಪ್ಪತ್ತು ದಟ್ ಇಸ್ ಆಪ್ಷನ್ಸ್ ಬಿ ಇಸ್ ದ ರೈಟ್ ಆನ್ಸರ್ ಆಗಿರ್ತದ ಕ್ಲಿಯರ್ ನೆಕ್ಸ್ಟ್ ಎ ಮತ್ತು ಬಿ ಅಂತಕ್ಕಂತಹ ಇಬ್ಬರು ಕೆಲಸಗಾರರು ಇಲ್ಲಿ ಎ ಮತ್ತು ಬಿ ಸೇರ್ಕೊಂಡು ಒಂದು ಕೆಲಸವನ್ನ ಹದಿನೈದಿಂದ ಮುಗಿಸುತ್ತಾರೆ ಫಿಫ್ಟೀನ್ ಡೇಸ್ನಾಗ
they will finish that work. ಅದ್ರಾಗ ಒಂದ್ ವೇಳೆ ಬಿ ಒಬ್ಬನೇ ಇದ್ದ ಅಂತ ತಿಳ್ಕೊರಿ, 20 days ದಾಗ ಕೆಲಸ ಮಾಡಿ ಮುಗಿಸ್ತಾನೆ. ಹಾಗಾದ್ರ ಓನ್ಲಿ ಎ ಒಬ್ಬನೇ ಇದ್ದ ಅಂತ ತಿಳ್ಕೊರಿ, ಎಷ್ಟಿನಿಂದ ಮಾಡ್ತಾನಂತ ಪ್ರಶ್ನೆ ಹೊಂಟದು. ಎ ಮತ್ತು ಬಿ, ಈಗ ಸಪೋಸ್ ಎಕ್ಸಾಂಪಲ್ ರಾಮ ಮತ್ತು ಶ್ಯಾಮ ಇಬ್ರು ಸೇರಿದ್ರಪ್ಪ ಅಂತಂದ್ರ 15 ದಿನದಾಗ ಕೆಲಸ ಮುಗಿಸಿ ಚಚ್ ಹಾಕಿ ಬಿಟ್ಬಿಡ್ತಾರೆ. ಒಂದ್ ವೇಳೆ ಸಪೋಸ್ ಶ್ಯಾಮ ಒಬ್ಬನೇ ಇದ್ದ ಅಂತ ತಿಳ್ಕೊರಿ, 20 ದಿನದಾಗ ಕೆಲಸ ಮಾಡಿ ಮುಗಿಸ್ಬಿಡ್ತಾನೆ. ಅದೇ ಸಪೋಸ್ ರಾಮ ಒಬ್ಬನೆಯ ಕೆಲಸ ಮಾಡ್ಲಿಕ್ಕೆ ಎಷ್ಟು ದಿನ ಬೇಕು ಅಂತಕ್ಕಂತ ಪ್ರಶ್ನೆ ಅದ. ಸೊ ಇದಕ್ಕೆ ನಾವು ಹೆಂಗ್ ಮಾಡ್ಬೇಕಂದ್ರ, ನಾನು ಇದನ್ನ ಎ ಅಂತ ಇಟ್ಕೋತೀನಿ, ಇದನ್ನ ಬಿ ಅಂತ ಇಟ್ಕೋತೀನಿ. ಈಗ ಸಪೋಸ್ ಇದು ಎ ಮತ್ತು ಬಿ ಅದಲ್ಲ, ಇಬ್ರು ಸೇರ್ಕೊಂಡೆ ಎ ಮತ್ತು ಬಿ ಅಷ್ಟೇ, ಅದು ನಾ ಇಟ್ಕೊಂಡಿದ್ದು ಸರಿನಾ. ಇದು ಏನಾಗ್ತದೆ, ಈಗ ಇದು ಎ ಅಂತ ಅರ್ಥ, ಇದು ಬಿ ಅಂತ ಇಟ್ಕೊಡ್ರಿ. ಸೊ ಒಂದು ಫಾರ್ಮುಲಾ, ಡೈರೆಕ್ಟ್ ಆಗಿರ್ತಕ್ಕಂಥ ಫಾರ್ಮುಲಾ ಏನಪ್ಪಾ ಅಂತಂದ್ರೆ, ಸಿಂಪಲ್ ಸ್ಟ್ರಾಟಜಿ ಇದ, ಎ ಇಂಟು ಬಿ ಮೈನಸ್ ಬಿ, ಸಾರಿ ಡಿವೈಡೆಡ್ ಬೈ ಬಿ ಮೈನಸ್ ಎ. ಅರ್ಥ ಆಯ್ತಾ? ಒಟ್ಟಾರೆಯಾಗಿ ನಿಮಗೆ ಫಾರ್ಮುಲಾ ಕೂಡ ನೆನಪಿರ್ಲೋಕೆ ಅದ ಅಂತ ತಿಳ್ಕೊರಿ. ಸರ್ ನನಗಿದು ನೆನಪಿಡಲ್ ಸರ್, ಸಿಂಪಲ್ ಇವೆರಡನ್ನ ಒಂದ್ಸಲ ಗುಣಿಸ್ಕೊರಿ, 15 × 20 ಗುಣಿಸ್ಕೊಂಡ್ರೆ ಡಿವೈಡೆಡ್ ಬೈ ಇವೆರಡು ಒಂದ್ಸಲ ಮೈನಸ್ ಮಾಡ್ಕೊರಿ, ದೊಡ್ಡದ್ರಾಗ ಚಿಕ್ಕದ್ ಕಳೆದ್ರೆ, ಅಷ್ಟೇ ಸಿಂಪಲ್. ಅರ್ಥ ಆಗ್ತದ? ನಿಮಗ್ ಫಾರ್ಮುಲಾ ಕೂಡ ನೆನ್ಪಿಟ್ಕೊಳಿಕ್ ಆಗಲಾಗಿದೆ ಅಂತ ತಿಳ್ಕೊರಿ. ಇವರಿಬ್ಬರು ಸರಿ 15 ದಿನ ಮಾತ್ರ, ಇವೊಬ್ನೇ ಸರಿ 20 ದಿನ ಮಾತ್ರ, ಇವೊಬ್ನೇ ಎಷ್ಟು ದಿನ ಮಾಡ್ತಂತ ಪ್ರಶ್ನೆ ಕೇಳ್ದ ಅಂದ್ರ, ಫಸ್ಟ್ ಏನ್ ಮಾಡ್ಬೇಕು, ಈ ಎರಡು ಡಾಟಾಸ್ ಇಂಟು ಮಾಡ್ಕೊಡ್ರಿ, ಡಿವೈಡ್ ಬೈ ಎರಡು ಡಾಟಾಸ್ ಮೈನಸ್ ಮಾಡ್ಕೊಡ್ರಿ. ಇಲ್ಲಿ 15 × 20 ಯಾವ ರೀತಿ, ಅದೇ ರೀತಿ 20ರಾಗ 15 ಕಳೆದ್ರ 5 ones 5 threes 3 20s 60 days ನಾಗ ಇವ ಕೆಲಸ ಮಾಡಿ ಮುಗಿಸ್ತಾನ ಅಂತ ಅರ್ಥ. ಕ್ಲಿಯರ್ ನಾ ಹೇಳಿದೀಗ? ರಾಮ ಮತ್ತು ಶ್ಯಾಮ ಸೇರಿ 15 ದಿನ ಮುಗಿಸ್ತಾರ, ಶ್ಯಾಮ ಒಬ್ನೆ 20 ದಿನದ ಮಾಡಿ ಮುಗಿಸ್ತಾರ. ರಾಮ ಒಬ್ನೆ ಎಷ್ಟಿಂದ ಮಾಡಿ ಮುಗಿಸ್ತಾನಂದ್ರ, ಫಸ್ಟ್ 2 × 8 ಮಾಡ್ಕೊಡ್ರಿ, 15 × 20 ಡಿವೈಡೆಡ್ ಬೈ ಸೆಕೆಂಡ್ 2 ಮೈನಸ್ ಮಾಡ್ಕೊಡ್ರಿ, 20 − 15. ಸರ್ ಯಾಕೋ ಇಲ್ಲಿ ಮೇಲ್ಗಡೆ 15 × 20 ಹಾಕಿರಿ, ಕೆಳಗಡೆ 20 − 15 ಹಾಕಿರಿ. ನೋಡ್ರಿ ಇಲ್ಲಿ ಮೈನಸ್ ಏನದಲ್ಲ, ದೊಡ್ಡ ಸಂಖ್ಯೆಯಲ್ಲಿ ಚಿಕ್ಕ ಸಂಖ್ಯೆ ಕಳಿಬೇಕು, ಇದು ನಿಮ್ ತಲೆ ಇರ್ಬೇಕು. ಕ್ಲಿಯರ್? 15 × 20 ಮಾಡ್ಕೊಂಡಾಗ ಡಿವೈಡ್ ಬೈ 20 − 15, ದಟ್ ಈಸ್ 5 ones 5 threes 3 20s 60 days ನಾಗ ರಾಮ ಆ ಕೆಲಸವನ್ನ ಮಾಡಿ ಮುಗಿಸಿ ಚಚ್ಚಾಕ್ ಬಿಡ್ತಾನ ಅಂತ ಅರ್ಥ. ಕ್ಲಿಯರ್? ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್, ಒಂದು ಗಂಟೆಗೆ 60 ಕಿಲೋಮೀಟರ್ ವೇಗದಲ್ಲಿ ಓಡುತ್ತಿರುವ ಒಂದು ರೈಲು ಗಾಡಿಯು ಒಂದು ವಿದ್ಯುತ್ ಕಂಬವನ್ನ ದಾಟ್ಲಿಕ್ಕೆ 9 ಸೆಕೆಂಡ್ ತಗೋತು. ಕ್ಲಿಯರಾ? ಹಾಗಾದ್ರ ಆ ರೈಲು ಗಾಡಿಯ ಉದ್ದ ಎಷ್ಟು ಅಂತ ಪ್ರಶ್ನೆ ಅದ. ನಾನು ಕಾಲ ದೂರ ವೇಗದ ಮೇಲ ಒಂದು 10 ಕ್ಲಾಸ್ ಮಾಡ್ಕೊಟ್ಟಿದ್ದೆ ನಿಮಗೆ, 30 30 ಮಾಡಿಸು 10 ಕ್ಲಾಸ್ ಅವ. ಕಾಲ ದೂರ ವೇಗದ ಮೇಲ 10 ರಿಂದ 11 ಕ್ಲಾಸಸ್ ಅವ. ಈ 10 ರಿಂದ 11 ಕ್ಲಾಸಸ್ ತಗ ಏನಪ್ಪಾ ಅಂದ್ರ ವಿಧಾನ ಮಾಡ್ಕೊಟ್ಟಿದ್ನ. ಈಗ ಫಾರ್ ಎಕ್ಸಾಂಪಲ್ ಆಗಿ ಹೇಳ್ಬೇಕಾಗಿತ್ತಂದ್ರ, ಒಂದು ವಿದ್ಯುತ್ ಕಂಬ ಅದ, ಅದಕ್ಕೆ ಚಲನೆ ಕೂಡ ಇರಂಗಿಲ್ಲ, ಅದಕ್ಕೆ ಉದ್ದ ಕೂಡ ಇರಂಗಿಲ್ಲ, ಹೌದಾ? ಈ ರೀತಿ ಚಲನೆ ಇಲ್ಲ, ಉದ್ದ ಇಲ್ಲ, ಚಲನೆ ಇದೆ, ಉದ್ದ ಇಲ್ಲ, ಚಲನೆ ಇಲ್ಲ, ಉದ್ದ ಇದೆ, ಈ ರೀತಿ ಒಂದು 4 ವಿಧಾನಗಳ ಮೇಲೆ ಬಹಳ ಡೀಟೇಲ್ ಆಗಿರ್ತಕ್ಕಂಥ ಕ್ಲಾಸಸ್ ಮಾಡ್ಕೊಟ್ಟಿದ್ದೆ ನಿಮಗೆ. ಸೊ ಆ ಕ್ಲಾಸಸ್ ಕೇಳಿದವ್ರಿಗೆ ಇದು ಈಸಿಯಾಗಿ ವಿತಿನ್ 2 ಸೆಕೆಂಡ್ ಆರ್ 5 ಸೆಕೆಂಡ್ ಮಾಡಿ ಮುಗಿಸ್ಬಿಡ್ತಾರೆ ಲೆಕ್ಕ ಇದು. ಸರಿನಾ? ಈ ಪ್ರಾಬ್ಲಮ್ ಅನ್ನ ನೀವು ಪ್ರಾಬ್ಲಮ್ ಅನ್ಕೊಳಂಗೇ ಇಲ್ಲ, ಅಷ್ಟು ಈಸಿಯಾಗಿ ಪಟ್ ಅಂತ ಮುಗಿಸ್ಬಿಡ್ತೀರಿ. ಸೊ ಹೆಂಗ್ ಇದನ್ನ ಸಿಂಪ್ಲಿಫಿಕೇಶನ್ ಮಾಡ್ಬೇಕಂದ್ರ ನೋಡ್ರಿ, ಒಂದು ಗಂಟೆಗೆ 60 ಕಿಲೋಮೀಟರ್ ವೇಗದಲ್ಲಿ ಓಡುತ್ತಿರ ರೈಲು, ರೈಲಿನ ವೇಗ ಎಷ್ಟದ, ವಾಟ್ ಇಸ್ ದ ಸ್ಪೀಡ್ ಆಫ್ ದ ಟ್ರೈನ್, ದಟ್ ಈಸ್ 60 ಕಿಲೋಮೀಟರ್ ಪರ್ ಅವರ್. ವಿದ್ಯುತ್ ಕಂಬ ದಾಟದ ಎಷ್ಟು ಟೈಮ್ ತಗೊಳ್ತದದು, ತೆಗೆದುಕೊಂಡಿರ್ತಕ್ಕಂತಹ ಸಮಯ ಎಷ್ಟದ, 9 ಸೆಕೆಂಡ್ಸ್ ಅದ. ಏನ್ ಕೇಳ್ತಾನೆ, ರೈಲು ಗಾಡಿಯ ಉದ್ದ ಕೇಳ್ತಾನೆ.
ವಾಟ್ ಇಸ್ ದ ಲೆಂತ್ ಅಂದ್ರೆ ಉದ್ದ ಎಷ್ಟು ಅಂತಕ್ಕಂತ ಪ್ರಶ್ನೆದಲ್ಲಿ ನೋಡ್ರಿ ನಿಮಗೆ ಎಲ್ಲರಿಗೂ ಗೊತ್ತದ ಉದ್ದ ಅಥವಾ ದೂರ ಇತ್ತು ಅಂತ ತಿಳ್ಕೊರಿ ಏನು ಮಾಡಬೇಕು ಅಂತ ಗೊತ್ತದ ನಿಮಗೆ ಕಾಮನ್ ಆಗಿ ಉದ್ದ ಸಮನಾಗಿರುತ್ತದೆ ನೋಡ್ರಿ ಎಷ್ಟು ಅಂತಕ್ಕಂತ ಪ್ರಶ್ನೆ ಇದೆ ಇಲ್ಲಿ ಸಮಯವನ್ನ ಸೆಕೆಂಡ್ ದ ಕೊಟ್ಟನ ವೇಗವನ್ನ ಕಿಲೋಮೀಟರ್ ದ ಕೊಟ್ಟನ ನಾವು ಯಾವುದರ ಒಂದೇ ಮಾನಕ ಪರಿವರ್ತಿಸಿಕೊಳ್ಳಬೇಕಾಗುತ್ತದೆ ಇದು ಫಸ್ಟ್ ಥಿಂಗ್ ಕಾಲ ದೂರ ವೇಗ ಅಂತಕ್ಕಂತ ಟಾಪಿಕ್ ಬಂದಾಗ ಇರುವಂತಹ ವೇಗ ಮತ್ತು ಇರುವಂತಹ ಸಮಯ ಎರಡು ಹೆಂಗಾಗಿರಬೇಕಪ್ಪ ಅಂದ್ರೆ ಒಂದೇ ಮಾನದಾಗ ಇರಬೇಕು ಫಾರ್ ಎಕ್ಸಾಂಪಲ್ ಹೇಳಬೇಕಾಗಿತ್ತು ಅಂದ್ರೆ ಕಿಲೋಮೀಟರ್ ಒಂದ್ ವೇಳೆ ಬಂತು ಅಂತಂದ್ರ ಅದು ಪರ್ ಅವರ್ ನಾಗ ಇರ್ಬೇಕು ಅವರ್ ನಾಗೆ ಬರ್ಬೇಕು ಇಲ್ಲ ಮೀಟರ್ ಏನರ ಬಂತು ಅಂದ್ರ 100% ಸೆಕೆಂಡ್ ನಾಗ ಇರ್ಬೇಕು ಈಗ ಇಲ್ಲಿ ಕಿಲೋಮೀಟರ್ ದ ಸೆಕೆಂಡ್ ಅದ ಸೊ ನೀವು ಸೆಕೆಂಡ್ ಕಿಲೋಮೀಟರ್ ಗಾದ್ರು ವೇರಿ ಅಥವಾ ಕಿಲೋಮೀಟರ್ ಸೆಕೆಂಡ್ ಗಾದ್ರು ತರ ಬಟ್ ಈಗ ನಾ ಏನ್ ಮಾಡ್ತಾ ಅಂದ್ರ ನಾ ಈ ಒಂದು ಕಿಲೋಮೀಟರ್ ಅನ್ನ ಮೀಟರ್ ಪರ್ ಸೆಕೆಂಡ್ ಗೆ ಕನ್ವರ್ಟ್ ಮಾಡ್ತಾ ಹೆಂಗಂದ್ರ ಕಿಲೋಮೀಟರ್ ಪರ್ ಅವರ್ ಅನ್ನ ಕಿಲೋಮೀಟರ್ ಪರ್ ಅವರ್ ಅನ್ನ ಮೀಟರ್ ಪರ್ ಸೆಕೆಂಡ್ ಗೆ ತರಬೇಕಾಗಿದೆ ಕಿಲೋಮೀಟರ್ ಪರ್ ಅವರ್ ದೊಡ್ಡದ ಮೀಟರ್ ಪರ್ ಸೆಕೆಂಡ್ ಚಿಕ್ಕದದ ದೊಡ್ಡದ್ರಿಂದ ಚಿಕ್ಕದ ಕಡೆ ಹೋಗಬೇಕು ಇಲ್ಲಿ ಎರಡು ಫಾರ್ಮುಲಾ ಅದ ಒಂದು 18/5 ಒಂದು 5/18 ಇವೆರಡರಿಗೆ ಡಿಫ್ರೆನ್ಸ್ ಅದ ಎಕ್ಸ್ಟ್ರಾ ಇಷ್ಟೇ ತಿಳಿತಾ 18/5 ಆದ್ರೆ ಆಗ್ತದ 5/18 ಆದ್ರೆ ಆಗ್ತದ ಎರಡರಾಗಿ ಯಾವ್ದ್ರ ಒಂದು ಪಕ್ಕ ಬಟ್ ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬಾರ್ದ ಹೆಂಗ ಅಂತ ತಿಳ್ಕೊರಿ ಕಿಲೋಮೀಟರ್ ಪರ್ ಅವರ್ ದೊಡ್ಡದ ಮೀಟರ್ ಪರ್ ಸೆಕೆಂಡ್ ಚಿಕ್ಕದದ ನಾ ದೊಡ್ಡದ್ರದಿಂದ ಚಿಕ್ಕದ್ರ ಕಡೆ ಹೊಂಟಿನಿ ಅಂತಂದ್ರ ಇಲ್ಲಿ ಚಿಕ್ಕದ್ರದಿಂದ ದೊಡ್ಡದ್ರ ಕಡೆ ಬರ್ಬೇಕು ಅಂದ್ರೆ ಅರ್ಥ ಏನು ಕಿಲೋಮೀಟರ್ ಪರ್ ಅವರ್ ನಿಂದ ಮೀಟರ್ ಪರ್ ಸೆಕೆಂಡ್ ಹೊಂಟೋಗ್ಬೇಕು 5/18 ಮಾಡ್ಬೇಕು ತಿಳ್ತಾ ದೊಡ್ಡದ್ರಿಂದ ಚಿಕ್ಕದ್ರ ಕಡೆ ಹೊಂಟಿದ ಸೊ ಚಿಕ್ಕದ್ರಿಂದ ದೊಡ್ಡದಕ್ಕೆ ಬರ್ಬೇಕು ಫಸ್ಟ್ ಚಿಕ್ಕದ ಇಟ್ಕೊಂಡು ಆಮೇಲೆ ದೊಡ್ಡದ್ ಬರ್ಬೇಕು ಚಿಕ್ಕದ್ರಿಂದ ದೊಡ್ಡದು 8/60 ಕಿಲೋಮೀಟರ್ ಕ್ಲಿಯರ್ ಈಗ ನೋಡ್ರಿ 6/3 18 6/10 60 ತಿಳಿತಾ ಮೀಟರ್ ಪರ್ ಸೆಕೆಂಡ್ ಸಮನಾಗಿರುತ್ತದೆ 6/3 18 6/10 60 5/8 10 50 / 3 ಮೀಟರ್ ಪರ್ ಸೆಕೆಂಡ್ ಒಂದ್ ಸೆಕೆಂಡ್ ಗೆ ಎಷ್ಟು ಓಡ್ತದ 5/3 ಮೀಟರ್ ಓಡದ ಅಂತ ಅರ್ಥ ಅರ್ಥ ಆಗ್ತದ ಈಗ ಮತ್ತೊಂದ್ಸಲ ರಿಪೀಟ್ ಮಾಡ್ತೀನಿ ನೋಡ್ರ ಇಲ್ಲಿಗ ಚೂರು ಸ್ವಲ್ಪ ನಿಮ್ ಟೈಮ್ ತಗೊಂಡ್ರು ಪರವಾಗಿಲ್ಲ ಬಟ್ ಈ ಕ್ಲಿಯರಿಟಿ ಸಿಗ್ಬೇಕು ನಿಮ್ಗೆ ಇದ್ರ ಬಗ್ಗೆ ಕ್ಲಿಯರಿಟಿ ಇರ್ಬೇಕು ಕ್ಲಿಯರಿಟಿ ಇರದ ಹೊರತು ನಿಮಗ ಏನನ್ನು ಕೂಡ ಮಾಡ್ಲಿಕ್ಕೆ ಬರಂಗಿಲ್ಲ ಬಟ್ ಕೆಲವೊಂದು ಟಾಪಿಕ್ ಅಥವಾ ಕೆಲವೊಂದು ಕ್ವಶನ್ಸ್ ಬಹಳ ಕನ್ಫ್ಯೂಸ್ ಇತ್ತು ಅಂದ್ರೆ ದಯವಿಟ್ಟು ವಿಡಿಯೋನ ಪೌಸ್ ಮಾಡ್ರಿ ಅಥವಾ ರೀಪ್ಲೇ ಮಾಡ್ಕೊಂಡು ನೋಡ್ಕೊಳ್ಳಿಕ್ಕೆ ಸಾಧ್ಯ ಆಗಿರ್ಬೇಕು ಕ್ಲಿಯರ್ ನೋಡ್ರಿ ಇಲ್ಲಿ ಸೈಡ್ ಹಾಕೋತಿ ನೋಡೋಣ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ರಿ ಏನ್ ಕೇಳ್ತಾನೆ ಇಲ್ಲಿಗ ರೈಲಿನ ವೇಗ ಫಸ್ಟ್ ರೈಲಿನ ವೇಗ ಎಷ್ಟು ರೈಲಿನ ವೇಗ 60 ಕಿಲೋಮೀಟರ್ ಪರ್ ಅವರ್ ಅದ ಅದೇ ರೀತಿ ರೈಲು ತೆಗೆದುಕೊಂಡಿರ್ತಕ್ಕಂತಹ ಸಮಯ ರೈಲಿನ ಸಮಯ ಎಷ್ಟು ತಗೊಂಡಿದೆ ಅದು 9 ಸೆಕೆಂಡ್ ಏನ್ ಕೇಳ್ತಾನೀಗ ರೈಲಿನ ಉದ್ದ ಎಷ್ಟು ಅಂತಕ್ಕಂತ ಪ್ರಶ್ನೆ ಉಂಟು ರೈಲಿನ ಉದ್ದ ಎಷ್ಟು ಅಂತಕ್ಕಂತಹ ಪ್ರಶ್ನೆ ಅದ ಈಗ ಗೊತ್ತಿರಬೇಕು ರೈಲಿನ ಉದ್ದ ಸಮನಾಗಿರುತ್ತದೆ ರೈಲಿನ ಉದ್ದ ಸಮನಾಗಿರುತ್ತದೆ ರೈಲಿನ ವೇಗ ಇಂಟು ಸಮಯ ಇದೊಂದು ಫಾರ್ಮಲ್ ಅದ ದೂರ ಸಮನಾಗಿರ್ತದೆ ವೇಗ ಇಂಟು ಕಾಲ ಅಂತಂದಾಗ ಅಷ್ಟೇ
ಕ್ಲಿಯರ್. ಈಗಿಲ್ಲಿ ಇದು ಕಿಲೋಮೀಟರ್ ಪರ್ ಅವರ್ ಅದ, ಇದು ಮೀಟರ್ ಪರ್ ಸೆಕೆಂಡ್, ಸೆಕೆಂಡ್ ದಾಗ ಅದ. ಸೋ ನಾವು ಏನ್ ಮಾಡಬೇಕು, ಇಲ್ಲೊಂದು ಚೂರು ಕನ್ವರ್ಟಿಂಗ್ ಅದ, ಏನದ ಚೂರು ಕನ್ವರ್ಟ್ ಮಾಡ್ಕೋತಕ್ಕಂಥದ್ದು ಅದ. ಒಂದು ಕಿಲೋಮೀಟರ್ ಪರ್ ಅವರ್ನಾಗಿರ್ತಕ್ಕಂತಹ ಡಾಟಾವನ್ನ ಮೀಟರ್ ಪರ್ ಸೆಕೆಂಡಿಗಾಗಿ ಕನ್ವರ್ಟ್ ಮಾಡ್ಬೇಕಾಗಿತ್ತು ಅಂದ್ರೆ ಒಂದು ಫಾರ್ಮಲ್ ಅದ, ಆ ಫಾರ್ಮುಲಾವನ್ನ ನೀವು ಯೂಸ್ ಮಾಡ್ಕೋಬೇಕಾಗ್ತದೆ. ನೋಡ್ರಿ, ಇದು ಕಿಲೋಮೀಟರ್ ಪರ್ ಅವರ್ ದೂರದ, ಇದು ಗಾತ್ರದಲ್ಲಿ ದೊಡ್ಡದ, ಮೀಟರ್ ಪರ್ ಸೆಕೆಂಡ್ ಗಾತ್ರದಾಗ ಚಿಕ್ಕದದ. ನನ್ ಚಿಕ್ಕ ದೊಡ್ಡದ್ರಿಂದ ಚಿಕ್ಕದಕ್ಕೆ ಹೊಂಟಿದ ಅಂದ್ರೆ ಅರ್ಥ ಏನು, ಕಿಲೋಮೀಟರ್ ಪರ್ ಅವರ್ ಇಂದ ಮೀಟರ್ ಪರ್ ಸೆಕೆಂಡಿಗೆ ಹೊಂಟಿದ. ಸೊ ಮೀಟರ್ ಪರ್ ಸೆಕೆಂಡ್ ಈಕ್ವಲ್ ಟು 5/18 ಇಂಟು ಕಿಲೋಮೀಟರ್ ಪರ್ ಅವರ್. ಇದು ಫಾರ್ಮಲ್ ಅದ. ಒಂದ್ ವೇಳೆ ಸಪೋಸ್ ಮೀಟರ್ ಪರ್ ಸೆಕೆಂಡ್ ಇಂದ ನೀವೇನ್ರ ಕಿಲೋಮೀಟರ್ ಪರ್ ಅವರ್ಗೆ ಹೊಂಟಿರಪ್ಪ ಅಂತಂದ್ರ, ಹೌದಾ, ಈಗ ಇದು ಚಿಕ್ಕದದ, ಇದು ದೊಡ್ಡದದ. ಯಾವಾಗ ಚಿಕ್ಕದ್ರಿಂದ ದೊಡ್ಡದಕ್ಕೆ ಹೊಂಟಿರೋ ಅವಾಗ ನೀವು ದೊಡ್ಡದ್ರಿಂದ ಚಿಕ್ಕ ಉಲ್ಟಾ ಬಂದಂಗೆ ಇದು ತಿಳಿತಾ. ಕಿಲೋಮೀಟರ್ ಪರ್ ಅವರ್ ಈಕ್ವಲ್ ಟು 18/5 ಇಂಟು ಮೀಟರ್ ಪರ್ ಸೆಕೆಂಡ್. ಈ ರೀತಿ ಫಾರ್ಮುಲಾ ಬರ್ತದೆ. ಬಟ್ ನಾವಿಲ್ಲಿ ಏನ್ ಮಾಡ್ತೀವಿ, ಈಗ ಈ ಮೀಟರ್ ಪರ್ ಸೆಕೆಂಡ್ ಕಂಡುಕೊಳ್ತೀವಿ. ಸೊ ಮೀಟರ್ ಪರ್ ಸೆಕೆಂಡ್ ಈಕ್ವಲ್ ಟು 5/18 ಡಾಟಾ ಹೆಂಗದ ಹಂಗೇನೆ, ಎಷ್ಟು ಕಿಲೋಮೀಟರ್ ಪರ್ ಅವರ್ ಅದ, ಇದು 60 ಕಿಲೋಮೀಟರ್ ಪರ್ ಅವರ್ ಅದ. ಸೊ ಆರ್ 3/18, 6/60 ಮುಂದ ಹೋಗಲ್ಲ, 5/50/3 ಮೀಟರ್ ಪರ್ ಸೆಕೆಂಡ್. ಇದರ ಅರ್ಥ ಏನೀಗ ನಿಮಗೆ ಗೊತ್ತಾಯ್ತು, ಈ ರೈಲಿನ ವೇಗ 60 ಕಿಲೋಮೀಟರ್ ಪರ್ ಅವರ್ ಆದ್ರೂ ಕೂಡ ಓಕೆ, ಅಥವಾ 50/3 ಮೀಟರ್ ಪರ್ ಸೆಕೆಂಡ್ ಆದ್ರೂ ಕೂಡ ಒಂದೇ. ಕ್ಲಿಯರ್? ಈಗ ಇದು ಸೆಕೆಂಡ್ ಇದ್ದ ಸಲುವಾಗಿ ನಾನು ಸೆಕೆಂಡ್ದಾಗೆ ಹಾಕೋಬೇಕು. ಸೊ ರೈಲಿನ ಉದ್ದ ಸಮನಾಗಿರುತ್ತದೆ ರೈಲಿನ ವೇಗ ಇಂಟು ಸಮಯ. ರೈಲಿನ ವೇಗ ಎಷ್ಟದ ಈಗ ನಿಮ್ಗೆಲ್ರಿಗೂ ಗೊತ್ತಾಗದೆ ಎಷ್ಟು, 50/3 ಮೀಟರ್ ಪರ್ ಸೆಕೆಂಡ್. ಸಮಯ ಎಷ್ಟು ತಗೊಂಡದ ಈಗ 9. ಸೊ 3 1 3 3 5 3 15 150 ಎದ್ರ ಬರ್ಬೇಕು 100% ಆಗಿ ಮೀಟರ್ದಾಗೆ ಬರ್ಬೇಕು. ಸೊ 150 ಮೀಟರ್, ದಟ್ ಈಸ್ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಕ್ಲಿಯರ್? ಹಂತ ಎರಡ್ ಆಗ್ತದೆ ನೋಡ್ರಿ. ನೀವು ಯಾವುದೇ ಲೆಕ್ಕ ಬಿಡಿಸ್ಬೇಕಾಗಿತ್ತು ಅಂದ್ರ ಇವೆರಡು ಒಂದು ಕಿಲೋಮೀಟರ್ ಪರ್ ಅವರ್ ಅಥವಾ ಒಂದು ಸೆಕೆಂಡ್ದಾಗ ಇತ್ತು ಅಂದ್ರ ಎರಡನ್ನು ಕೂಡ ಒಂದ್ರೊಗೆ ಕನ್ವರ್ಟ್ ಮಾಡ್ಬೇಕಾಗ್ತದ. ಸರಿನಾ? ಯಾರ ಇದಕ್ಕಿನ ಮುಂಚೆ ನನ್ನ ಕ್ಲಾಸಸ್ ಕೇಳಿದಿರಿ, 100% ಅವರಿಗೆ ಇದ್ರ ಬಗ್ಗೆ ಕ್ಲಾರಿಟಿ ಸಿಕ್ಕಿರ್ತದ. ಯಾರು ಕೇಳಿಲ್ಲ ದಯವಿಟ್ಟು ಆ ಒಂದು ವಿಡಿಯೋ ನೋಡ್ಲಿಕ್ಕೆ ಸಾಧ್ಯ ಆಗಿರ್ಬೇಕು. ಸರಿನಾ ಫ್ರೆಂಡ್ಸ್, ಈ ಒಂದು ಸೆಷನ್ಗ ಒಂದಿಷ್ಟು ಪ್ರಶ್ನೆಗಳಿಗ ಉತ್ತರಿಸ್ತಕ್ಕಂಥ ಪ್ರಯತ್ನ ಮಾಡಿದ್ದೀನಿ. ಈ ಒಂದು ತರಗತಿ ನಿಮ್ಮೆಲ್ಲರಿಗೂ ಚೆನ್ನಾಗಿ ಅರ್ಥ ಆಗಿದೆ, ಸ್ವಲ್ಪ ಮಟ್ಟಿಗೆ ಯೂಸ್ ಆಗ್ಯದ ಅಂತ ಭಾವಿಸ್ಕೊಂಡು ಈ ಒಂದು ತರಗತಿಯನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮುಂದಿನ ಒಂದು ಸೆಷನ್ ಅಲ್ಲಿ ಮತ್ತಷ್ಟು ಪ್ರಮುಖವಾಗಿರ್ತಕ್ಕಂತಹ, ಪದೇ ಪದೇ ಕೇಳಲಾಗಿರ್ತಕ್ಕಂತಹ, ಬಹುಮುಖ್ಯವಾಗಿರ್ತಕ್ಕಂತಹ ಪ್ರಶ್ನೆಗಳನ್ನ ಹೊತ್ತು ತಂದು ಅವುಗಳಿಗೆ ಸಾಲ್ವ್ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತೀನಿ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು. ಶುಭ ದಿನ.